ಆತ್ಮೀಯರೇ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಕೊನೆ ಕ್ಷಣದ ಸಿದ್ಧತೆಯನ್ನು ನಡೆಸ್ತಾ ಇದ್ದೀರ. ಹಾಗಾಗಿ ನಾನು ನಿಮಗೆ ಅರ್ಥಮೆಟಿಕ್ಸ್, ಆಲ್ಜಿಬ್ರ ಮತ್ತು ಜಿಯೋಮೆಟ್ರಿಯಿಂದ ಒಂದು ಅಂಕದ ಪ್ರಶ್ನೆಗಳಿಂದ ಹಿಡಿದು ಎರಡು ಅಂಕದ ಪ್ರಶ್ನೆಗಳವರೆಗೂ, ಅಂದರೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಹೈಲೈಟೆಡ್ ಕ್ಲಾಸನ್ನು ಮಾಡಬೇಕು ಅಂತ ನಾನು ಈ ಒಂದು ತರಗತಿಯನ್ನು ತಗೊಬಂದಿದ್ದೀನಿ. ಹಾಗಾಗಿ ಈ ತರಗತಿ ಭಾಳ ಇಂಪಾರ್ಟೆಂಟ್. ಒಂದು ಮಾರ್ಕ್ಸಿಂದ ಹಿಡಿದು, ಅಂದರೆ ಪೇಪರ್ ಒಂದಿಂದ ಹಿಡಿದು ಪೇಪರ್ ಎರಡರವರೆಗೂ ಕೂಡ ನಿಮಗೆ ಸಂಪೂರ್ಣ ಮಾರ್ಗದರ್ಶನ ಕೊಡುವಂಥ ಪ್ರಯತ್ನ ಇಲ್ಲಿ ಮಾಡ್ತೀನಿ. ಸೊ ಇದನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ನೀವು ಇದರಲ್ಲಿ ಯಾವುದಾದ್ರೂ ಗೊಂದಲ ಇತ್ತು ಅಂದರೆ ನನಗೆ ನಂತರ ನೀವು ಕೇಳಿ ಆ ಒಂದು ಪ್ರಾಬ್ಲಮ್ನ ಬಗೆಹರಿಸ್ಕೊಳ್ಬೋದು. ಸೊ ಈಗ ಈ ತರಗತಿಯನ್ನು ವಾಚ್ ಮಾಡೋಣ, ಬನ್ನಿ. ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ 8x + 6 ಬಹುಪದೋಕ್ತಿಯ ಮಹತ್ತರ ಘಾತವು ಅಂತ ಕೇಳಿದ್ದಾರೆ. ಸೊ ಡಿಗ್ರಿ ಆಫ್ ದ ಈಕ್ವೇಶನ್, ಇದಕ್ಕೆ ಪಾಲಿನಾಮಿಯಲ್ಗೆ ಇರ್ತಕ್ಕಂಥ ಡಿಗ್ರಿ ಯಾವುದು ಅಂತ. ಸೊ ಇಲ್ಲಿ ವೇರಿಯೇಬಲ್ನ ಹುಡುಕ್ರಿ, ಎಕ್ಸ್ ಇದೆ, ಎಕ್ಸ್ ಸ್ಕ್ವಯರ್ ಇದೆ, ಎಕ್ಸ್ ಟು ದಿ ಪವರ್ ಆಫ್ 1, ಎಕ್ಸ್ ಟು ದಿ ಪವರ್ ಆಫ್ 2 ಇದೆ. ಯಾವ್ದು ದೊಡ್ಡದು ಇದರಲ್ಲಿ? ಸೊ 2 ದೊಡ್ಡದಾಗಿರೋದ್ರಿಂದ ಇದಕ್ಕೆ ಮಹತ್ತರ ಘಾತ 2 ಅಂತ ನೇರವಾಗಿ ಬರೀಬಹುದು. ಹಾಗೇನೆ ಇಲ್ಲಿ 2x⁴ - 3x² + 5x + 6 ಅಂತ ಇದೆ. ಸೊ ಇಲ್ಲಿ ದೊಡ್ಡದು ಯಾವುದು? ವೇರಿಯಬಲ್ ಮೊದಲು ನೋಡೋದಾದ್ರೆ ಚರಾಕ್ಷರ ಎಕ್ಸ್ ಇದೆ, ಅದಕ್ಕೆ ಘಾತ 4, 2, 1, ಅದರಲ್ಲಿ 4 ದೊಡ್ಡದಾಗಿರೋದ್ರಿಂದ ನಾವು 4 ಮಹತ್ತರ ಘಾತ ಅಂತ ಹೇಳಬಹುದು. ಹಾಗೇನೆ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, 2x + 3 ಇದರ ಒಂದು ಬಹುಪದೋಕ್ತಿಯ ಮಹತ್ತರ ಘಾತ ಯಾವುದು ಅಂತ. ಸೊ 2x + 3 ಅಂದಾಗ ವೇರಿಯಬಲ್ ಯಾವುದು, ಚರಾಕ್ಷರ ಯಾವುದು? ಎಕ್ಸ್. ಎಕ್ಸ್ ನ ಘಾತ ಎಷ್ಟಿದೆ? 1, ಬೇರೆ ಎಲ್ಲೂ ಇಲ್ಲ. ಹಾಗಾಗಿ ನೇರವಾಗಿ ಉತ್ತರ 1 ಅಂತ ನೀವು ಬರೀಬಹುದು. ಹಾಗೆ ಮುಂದಿನ ಪ್ರಶ್ನೆಗೆ ಬರ್ತೀನಿ. ಇನ್ನೊಂದರ ಯಾವ್ದು ಈ ಒಂದು ಬಹುಪದೋಕ್ತಿಗಳಲ್ಲಿ ಹೇಗೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಅಂತ ನೋಡೋದಾದ್ರೆ, ಸೊ ಈ ರೀತಿ ಇದೆ ಪ್ರಶ್ನೆ. x = -1 ಆದಾಗ p(x)= x²-3x - 4 ಇದರ ಒಂದು ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಈ ಒಂದು ಪಾಲಿನಾಮಿಯಲ್ ಅನ್ನು ಕೊಟ್ಟಿದ್ದಾರೆ. ಆ ಪಾಲಿನಾಮಿಯಲ್ಗೆ ಎಕ್ಸ್ ಜಾಗದಲ್ಲಿ -1 ಅನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅದರಿಗೆ ನಮಗೆ ವ್ಯಾಲ್ಯೂ ಸಿಕ್ಕುತ್ತೆ. ಆಪ್ಷನ್ಸ್ ಇರ್ತವೆ, ಸೊ ನೀವು ಆಪ್ಷನ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಉತ್ತರವನ್ನ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. p(x)= x²-3x - 4 ಓಕೆನಾ. ಸೊ ಇಲ್ಲಿ ಎಕ್ಸ್ ಸ್ಕ್ವಯರ್ ಅಂದ್ರೆ ನಾವು p(-1) ತಗೊಂಡಿದೀವಿ, -1² - 3 - 1 - 4. ನೋಡಿ, ಇಲ್ಲಿ ನಾನು ಎಕ್ಸ್ ಸ್ಕ್ವಯರ್ ಜಾಗದಲ್ಲಿ -1² ಬರ್ಕೊಂಡಿದ್ದೀನಿ, ಮೈನಸ್ ಹಾಗೆ ಬರ್ಕೊಂಡಿದ್ದೀನಿ. 3 × x 3 × -1 - 4 ಅಂತ ಇದೆ. ಸೊ ಇಲ್ಲಿ -1 × -1 + 1 - -2 - 3 - 4 ಈಗೇನಾಗುತ್ತೆ ಇದರ ಬೆಲೆ ನೋಡಿ. 3 × 1 = 4, 4 × 4 ಹೋದ್ರೆ 0, ಅಂದ್ರೆ p(-1)= 0 ಬಂತು. ಇದರ ಬೆಲೆ ಎಷ್ಟು ಅಂತ ಕೇಳಿದ್ರೆ 0 ಅಂತ ನೀವು ನೇರವಾಗಿ ಹೇಳ್ಬೋದು. ಅದೇ ತರ ಇನ್ನೊಂದು ಲೆಕ್ಕ ಇದೆ. ಸೊ ನೋಡೋಣ ಇದನ್ನ. x = 4 ಇದೆ ಆದಾಗ p(x)= x²-3x - 4 ಬೆಲೆ ಏನು ಅಂತ ಇದೆ. ಸೊ p(x)² = x²-4² - 3 × 4 - 4. ನೋಡಿ, 4×16 = 16 - 4. ಇಲ್ಲಿ 16, ಇಲ್ಲಿ ಏನಾಗುತ್ತೆ, 4×2 = 6 ಅಂದ್ರೆ -16 ಆಗುತ್ತೆ. 16×16 ಹೋದ್ರೆ 0 ಆಗತ್ತೆ. ಸೊ ಇದರ ಬೆಲೆ ಕೂಡ ಏನಾಯ್ತು, 0 ಬಂತು. ಸೊ ಬರ್ಲಿ, ಏನ್ ಬರುತ್ತೋ ಅದೇ ವ್ಯಾಲ್ಯೂನ ನಾವಿಲ್ಲಿ ಬರಿಬೇಕಾಗತ್ತೆ. ಈಸಿ ಅಲ್ವಾ? ಸೊ ನೆಕ್ಸ್ಟ್ ಅದೇ ತರನೇ ಇನ್ನೊಂದು ಲೆಕ್ಕ ಇದೆ ಇಲ್ಲಿ, ಅದನ್ನು ಕೂಡ ನೋಡಿ. x = 2 ಆದಾಗ p(x)= x³-2x²-3x + 5 ಇದರ ಬೆಲೆ ಏನು ಅಂತ. ಎಕ್ಸ್ ಜಾಗದಲ್ಲಿ 2 × 2 - −2 × 2 - 3 × 2 + 5 −2 × 2 = 8 - 2 × 2 = 8 −3 × 2 = 6 + 5 ನೋಡಿ, 8 ಕ್ಯಾನ್ಸಲ್ ಆಯ್ತು. 6 × 1 = 5 ದೊಡ್ಡದಕ್ಕೆ ಮೈನಸ್ ಇರೋದ್ರಿಂದ −1. ಹಾಗಾಗಿ ಉತ್ತರ ಎಷ್ಟು ಬಂತು? −1 ಬರುತ್ತೆ. ಸೊ ಗೊತ್ತಾಯ್ತಲ್ಲ ಹೇಗೆ ಅಂತ. ಇದೇ ತರನೇ ನಿಮಗೆ ಬೇರೆ ಬೇರೆ ಲೆಕ್ಕಗಳು ಬರುತ್ತೆ, ಅವನ್ನ ನೀವು ಬಹುಪದೋಕ್ತಿಗಳು ಪಾಠದಿಂದ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಓನ್ಲಿ ಟೈಮ್, ಅಂದ್ರೆ ಸಮಯನ ಉಳಿಸಬೇಕು ನಾವು. ಆ ಸಮಯದಲ್ಲಿ ಎಲ್ಲಾ ಸಬ್ಜೆಕ್ಟ್ಗಳನ್ನು ಕೂಡ ಅಟೆಂಡ್ ಮಾಡಬೇಕಾಗುತ್ತೆ ಟಿ ಇ ಟಿ ಅವರಿಗೆ. ಇನ್ನು SSLC ವಿದ್ಯಾರ್ಥಿಗಳಿಗೂ ಅಷ್ಟೇ, ನೀವು ಮುಂದಿನ ಲೆಕ್ಕಗಳನ್ನು ಬಿಡಿಸಬೇಕಾದ್ರೆ ವೇಗವಾಗಿ ಅರ್ಥವನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆ f(x)= 4x²-12x +
ಒಂಬತ್ತು ಈ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕೇಳಿದ್ದಾರೆ. ಅಂದರೆ ಶೂನ್ಯತೆಗಳು ಏನು, ಅದರ ಒಂದು ಮೂಲಗಳು, ಶೂನ್ಯತೆಗಳು ಅಥವಾ ಮೂಲಗಳು ಅಂತ ಕರೀತಾರೆ, ಅದರ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಬೇಕು ನೀವು. ಸೊ ಯಾವ ರೀತಿಯಾಗಿ ಕಂಡುಹಿಡಿತೀರಾ ಅದು ನಿಮಗೆ ಬಿಟ್ಟಿದ್ದು. ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅದರ ಡಿವೈಡ್ ಬೈ ಟೂ ಎ, ಆ ಸೂತ್ರವನ್ನು ಹಾಕಿ ಆದರೂ ಮಾಡಬಹುದು, ಅಥವಾ ನೇರವಾಗಿ ನೀವು ಈ ಒಂದು ಪದ ಈ ಒಂದು ಪದವನ್ನು ಗುಣಿಸಿ ಆದರೂ ಮಾಡಬಹುದು. ಅಂದರೆ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಹನ್ನೆರಡು ಎಕ್ಸ್ ಪ್ಲಸ್ ಒಂಬತ್ತು ಹೌದಲ್ಲ ಈಕ್ವಲ್ಸ್ ಜೀರೋ ಅಂತ ತಗೊಳ್ಳೋದು. ಇದನ್ನ ಗುಣಿಸೋದು ಇವೆರಡು ಒಂಬತ್ನಾಲ್ಕಲೇ ನಾಲ್ಕು ಒಂಬತ್ತಲೇ ಒಂಬತ್ನಾಲ್ಕಲೇ ಮೂವತ್ತ ಆರು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದನ್ನು ನೋಡಿ ಆರ್ ಆರ್ಲೆ ಮೂವತ್ತಾರು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಓಕೆನಾ, ಈ ಮೈನಸ್ ಮೈನಸ್ ಕೂಡಿದ್ರೆ ಮೈನಸ್ ಹನ್ನೆರಡು ಆಗುತ್ತೆ. ಅಂದರೆ ಇದರ ಬದಲು ನಾನು ಇವನ್ನ ಎರಡು ಬರಿತೀನಿ, ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಮೈನಸ್ ಆರು ಎಕ್ಸ್ ಪ್ಲಸ್ ಒಂಬತ್ತು ಇಸ್ ಈಕ್ವಲ್ ಟು ಸೊನ್ನೆ. ಇವೆರಡರಲ್ಲಿ ಆರು ಎಕ್ಸ್ ಕಾಮನ್ ತೆಗೆದ್ರೆ ಇಲ್ಲ, ಎರಡು ಎಕ್ಸ್ ಕಾಮನ್ ತೆಗೆದ್ರೆ ಎರಡು ಎರಡಲೆ ಎಕ್ಸ್ ಉಳಿತು, ಮೈನಸ್ ಎರಡು ಮೂರಲೆ ಒಂದು ಎಕ್ಸ್ ಉಳಿತು. ಹಾಗೆ ಇದರಲ್ಲಿ ಮೂರು ಕಾಮನ್ ತೆಗಿತೀನಿ, ಮೈನಸ್ ತ್ರೀ ಆಗ ಮೂರು ಎರಡ್ಲ ಆರು ಮೈನಸ್ ಮೂರು ಮೂರ್ಲ ಒಂಬತ್ತು. ಸೊ ಇಲ್ಲಿ ಎಕ್ಸ್ ಇಲ್ಲ, ಯಾಕಂದ್ರೆ ಒಂದು ಹೊರಗಡೆ ಹೋಗಿದೆ ಅದು. ಸೊ ಹಾಗಾಗಿ ಎರಡು ಎಕ್ಸ್ ಮೈನಸ್ ಮೂರು ಒಂದು, ಇನ್ನೊಂದು ಎರಡು ಎಕ್ಸ್ ಮೈನಸ್ ಮೂರು ಆಯಿತು. ನೋಡಿ ಎರಡು ಕೂಡ ಸೇಮ್ ಬಂತು, ದಟ್ ಈಸ್ ಈಕ್ವಲ್ ಟು ಝೀರೋ. ನಾವು ಎರಡು ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ತ್ರೀ ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು, ಸೊ ಈಗ ಈ ಟೂನ ನೀವು ಈ ಕಡೆ ಕಳಿಸಿದ್ರೆ 3/2 ಆಗುತ್ತೆ. ಸೊ 3/2 ಈಸ್ ದ ಆನ್ಸರ್, ಎರಡು ಕೂಡ ಸೇಮ್ ಬರುತ್ತೆ. ಸೊ ಈ 3/2 ಇದು ಆಕ್ಚುಲಿ ಪ್ರಿಂಟ್ ಮಿಸ್ಟೇಕ್ ಆಗಿತ್ತು, ನಾನು ಹಾಗೆ ಬರೆದಿದ್ದೆ. ಆಪ್ಷನ್ ಎ ನಲ್ಲಿ ನಿಮಗೆ ಸಿಗುತ್ತೆ 3/2 ಆ್ಯಂಡ್ 3/2 ಅಂತ. ಅಂದರೆ ನಾವಿಲ್ಲಿ 2x ಮೈನಸ್ 3 ಈಸ್ ಈಕ್ವಲ್ ಟು ಝೀರೋ, 2x ಈಸ್ ಈಕ್ವಲ್ ಟು ಪ್ಲಸ್ 3, x ಈಸ್ ಈಕ್ವಲ್ ಟು 3/2 ಅಂತ ಬರಿತೀವಿ. ಸೊ ಗೊತ್ತಾಯ್ತಲ್ಲ, ತುಂಬ ಸಿಂಪಲ್ ಈಸಿ ಲೆಕ್ಕ ಕೂಡ. ಹಾಗೆ ಮುಂದಿನ ಲೆಕ್ಕ ನೋಡೋಣ. ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಸೊನ್ನೆ. ನೋಡಿ, ಶೂನ್ಯತೆಗಳ ಮೊತ್ತ ಅಂದರೆ ಅದರ ಮೂಲಗಳ ಮೊತ್ತ ಸೊನ್ನೆ ಆಗಿದೆ. ಒಂದು ಶೂನ್ಯತೆಯು ಆರು ಆದರೆ ಆ ವರ್ಗ ಬಹುಪದೋಕ್ತಿ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ನೋಡಿ, ಒಂದನ್ನು ನಾವು ಏನಂತ ತಿಳ್ಕೊಳ್ಳೋಣ, ನಿಮಗೆ ಅವೆರಡರ ಮೊತ್ತ ಬಂದು ಝೀರೋ ಆಗಿದೆ ಅಂತೆ, ಒಂದು ಬಂದು ಆರು ಆಗಿದೆ. ಸೊ ಒಂದು ಆರು ಅಂದ್ಕೊಳ್ಳೋಣ, ಇನ್ನೊಂದು ಸೊ ಇನ್ನೊಂದನ್ನ ಎನ್ ಅಂತ ತಿಳ್ಕೊಳ್ಳೋಣ. ಇವೆರಡನ್ನು ಕೂಡ ಸೊನ್ನೆ ಬರುತ್ತೆ. ಸೊ ಎನ್ ಇಸ್ ಈಕ್ವಲ್ ಟು ಮೈನಸ್ 6 ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇವೆರಡನ್ನು ಕೂಡಿದಾಗ ಆರು ಮೈನಸ್ ಆರು ಕೂಡಿದ್ರೆ ಸೊನ್ನೆ ಬರುತ್ತಲ್ವಾ. ಸೊ ಹಾಗಾಗಿ ಎರಡು ಮೂಲಗಳು ಒಂದು ಆರು ಇನ್ನೊಂದು ಮೈನಸ್ ಆರು ಆಗಿರಲಿ. ಸೊ ಹಾಗಾದ್ರೆ ಆ ಬಹುಪದೋಕ್ತಿಯನ್ನು ನಾವು ಕಂಡುಹಿಡಿಬೇಕಾದ್ರೆ ಒಂದು ಸೂತ್ರ ಇದೆ ನಿಮಗೆ. ಬಹುಪದೋಕ್ತಿಯನ್ನು ಬರೀಬೇಕಾದ್ರೆ ವರ್ಗ ಬಹುಪದೋಕ್ತಿಯ ರಚನೆಯನ್ನು ಮಾಡಬೇಕಾದ್ರೆ ಒಂದು ಎಕ್ಸ್ ಸ್ಕ್ವೇರ್ ಮೈನಸ್ ಮೊತ್ತ ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಗುಣಲಬ್ಧ. ಯಾವುದ್ರ ಗುಣಲಬ್ಧ? ಮೂಲಗಳ ಗುಣಲಬ್ಧ ಅಂತ. ಸೊ ಎಕ್ಸ್ ಸ್ಕ್ವೇರ್ ಹಾಗೆ ಬರೀರಿ, ಮೈನಸ್ ಮೊತ್ತ ಏನಿದೆ ಸೊನ್ನೆ ಇದೆ ಅಂತೆ. ಸೊನ್ನೆ ಗುಣಿಸು ಎಕ್ಸ್ ಪ್ಲಸ್ ಗುಣಲಬ್ಧ ಎಷ್ಟಿದೆ? ಎರಡು ಮೈನಸ್ ಇಂಟು ಮೈನಸ್ ಆರು, ಆರು ಒಂದಿದೆ ಮೈನಸ್ ಆರು ಒಂದಿದೆ. ಅಂದರೆ ಎಕ್ಸ್ ಸ್ಕ್ವೇರ್ ಇದು ಝೀರೋ ಆಗುತ್ತೆ ಬಿಟ್ಟಾಕಿ, ಮೈನಸ್ ಆರು ಆರಲೆ ಮೂವತ್ತಾರು. ಎಕ್ಸ್ ಸ್ಕ್ವೇರ್ ಮೈನಸ್ 36 ಅದು ಆಪ್ಷನ್ ಬಿ ನಲ್ಲಿ ಇದೆ, ನೀವು ಗಮನಿಸಬಹುದು. ಸೊ ಗೊತ್ತಾಯ್ತಾ ಹೇಗೆ ಅಂತ? ಮೊದಲು ಈ ಸಮೀಕರಣವನ್ನು ಬರೀತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. ಬೀಜೋಕ್ತಿಗಳನ್ನು ಅಂದರೆ ಬಹುಪದೋಕ್ತಿಯ ರಚನೆಯನ್ನು ಮಾಡತಕ್ಕಂಥ ಸೂತ್ರ ಇದು. ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಅಂದರೆ ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ. ಸೊ ಈ ರೀತಿಯಾಗಿ ಮಾಡಿದಾಗ ನಿಮಗೆ ಉತ್ತರ ಸಿಗುತ್ತೆ. ಇದೇ ಥರ ನಿಮಗೆ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ನೀವು ಮಾಡಲಿ ಅಂತ ಹೇಳಿಬಿಟ್ಟು ನಾನೊಂದು ಮಾಡೆಲ್ ಲೆಕ್ಕವನ್ನು ತೋರಿಸಿದ್ದೀನಿ. ಸೊ ಇನ್ನೊಂದು ಪ್ರಶ್ನೆ ಬಂತು, ತುಂಬ ಇಂಪಾರ್ಟೆಂಟು ಈ ಪ್ರಶ್ನೆ. ನಾನು ಜಿ ಪಿ ಎಸ್ ಟಿ ಆರ್ ಮೊದಲನೇ ಸರಿ ಅಟೆಂಡ್ ಮಾಡಿದಾಗ ನನಗೆ ಇದು ಬಂದಿತ್ತು, ನಾನು ಉತ್ತರ ಹಾಕಿದ್ದೆ ಈಸಿಯಾಗಿ. ಯಾಕೆ ಅಂದರೆ ನಾನು ಇದೇ ಥರ ಅಭ್ಯಾಸವನ್ನು ಮಾಡಿದ್ದೆ. ನೋಡಿ, ಇದೇ ಪ್ರಶ್ನೆ ಪತ್ರ ಇದೇ ಪ್ರಶ್ನೆನೆ ಇದೆ ಅಲ್ಲಿ, ನೀವು ಗಮನಿಸ್ಬೋದು. ಆ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಏನಿದೆ ಪ್ರಶ್ನೆ? ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ನಕ್ಷೆಯಲ್ಲಿ ಇದೊಂದು ನಕ್ಷೆ, ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ. ಶೂನ್ಯತೆ ಅಂದ್ರೆ ಎಕ್ಸ್ ಗೆ ಎಲ್ಲಿ ಈಕ್ವಲ್ ಆಗಿರ್ತವೆ ಅಂತ. ಇದು ಈ ಲೈನ್ಗೆ ಎಷ್ಟು ಸರಿ ಟಚ್ ಆಗಿದೆ ನೋಡಿ, ಈ ಕರ್ವ್ ಒಂದು ಈ ತರ ಹೋಗಿದೆ ಅಲ್ಲ. ಸೊ ಇಲ್ಲೊಂದ್ಸರಿ, 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 ಟೋಟಲ್ ಎಷ್ಟು ಸರಿ? 3 ಟೈಮ್ಸ್. ಹಾಗಾಗಿ 3
ಇದಕ್ಕೆ ಸರಿಯಾದ ಉತ್ತರ. ಶೂನ್ಯತೆಗಳು ಎಷ್ಟಿದಾವೆ ಅದಕ್ಕೆ ಮೂರು ಇದಾವೆ ಅಂತಕ್ಕಂಥದ್ದು. ಅಲ್ಲಿ ಮೂಲಗಳು ಬರ್ತವೆ, ಎಕ್ಸ್ ಮತ್ತೆ ವೈ ಬೆಲೆಗಳು. ಇಲ್ಲಿ ಕೂಡ ಎಕ್ಸ್ ಮತ್ತೆ ವೈ ಬೆಲೆಗಳು ಬರ್ತವೆ, ಇಲ್ಲಿಯೂ ಎಕ್ಸ್ ಮತ್ತೆ ವೈ ಬೆಲೆಗಳು ಬರ್ತವೆ. ಸೊ ಹಾಗಾಗಿ ಮೂರು ಬಾರಿ ಬರ್ತವೆ ಮೂಲಗಳು. ಸೊ ಹಾಗಾಗಿ ಶೂನ್ಯತೆಗಳ ಸಂಖ್ಯೆ ಮೂರು ಅಂತ ಹೇಳಿ ನೀವು ಆಯ್ಕೆಯನ್ನ ಮಾಡಬೇಕು. ಸೊ ಹಾಗಾದ್ರೆ ಇನ್ನೊಂದು ಪ್ರಶ್ನೆ ನೋಡಿ. ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ನಕ್ಷೆಯಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯು, ಇದೊಂದು ಗ್ರಾಫ್ ಇದೆ, ಇದರ ಒಂದು ಶೂನ್ಯತೆಗಳು ಎಷ್ಟಿದಾವೆ ಅಂತ. ಇಲ್ಲಿ ಎಕ್ಸ್ ಆಕ್ಸಿಸ್ ನ ಎಲ್ಲೂ ಟಚ್ ಮಾಡಿಲ್ಲ, ಅವು ಒಂದ್ ಸರಿನೂ ಟಚ್ ಮಾಡಿಲ್ಲ ಅಂದ್ರೆ ಜೀರೋ ಟೈಮ್ಸ್ ಅಂತ ನಾವು ಹೇಳ್ಬೋದು ನೇರವಾಗಿ. ಹಾಗಾಗಿ ಸೊನ್ನೆ ಮೂಲಗಳನ್ನ ಹೊಂದಿದೆ ಅಂತ ಹೇಳಿ ನೀವು ಹೇಳ್ಬೋದು. ಸೊ ಗೊತ್ತಾಯ್ತಲ್ಲ, ಇಷ್ಟು ಈಸಿ ಇರುತ್ತೆ, ಬಟ್ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಇದಿಷ್ಟು ಬಹುಪದೋಕ್ತಿಗಳ ಮೇಲೆ ಒಂದು ಅಂಕದ ಪ್ರಶ್ನೆಗಳನ್ನು ನಿಮಗೆ ಕೇಳುವ ಸಾಧ್ಯತೆ ಇದೆ. SSLC ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪದವೀಧರ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಾಗಿರ್ಬೋದು, TET ಬರೀತಕ್ಕಿರತಕ್ಕಂತಹ ಪತ್ರಿಕೆ ಒಂದು ಪತ್ರಿಕೆ ಎರಡರ ಅಭ್ಯರ್ಥಿಗಳಾಗಿರ್ಬೋದು, ನಿಮ್ಮೆಲ್ಲರಿಗೂ ಕೂಡ ಇದು ಸಹಾಯವನ್ನು ಮಾಡುತ್ತದೆ. ಇನ್ನು ಮುಂದಿನ ಪ್ರಶ್ನೆಗಳು ಬಂದು ನಾನು ಸಂಭವನೀಯತೆಯಿಂದ ತೆಗೆದುಕೊಂಡಿದ್ದೀನಿ. ಸಂಭವನೀಯತೆ, ಈ ಪ್ರಾಬಬಿಲಿಟಿ ಅಂತ ನಾವೇನು ಕರಿತೀವಿ, ಅದರ ಮೇಲೆ ಒಂದು ಘಟನೆಯ ಸಂಭವನೀಯತೆಯು ಒಂದು ಆಗಿದೆ ಅಂದ್ರೆ ಒಂದೇ ಆಗಿದೆ, ಡೆಫಿನೆಟ್ ಆಗಿ ಬಹಳ ಇಲ್ಲ, ಒಂದು ಘಟನೆಯ ಸಂಭವನೀಯತೆ ಒಂದೇ ಆಗಿದೆ, ಆದರೆ ಅದನ್ನು ನಾವು ಏನಂತ ಕರಿತೀವಿ ಅಂದ್ರೆ ಖಚಿತ ಘಟನೆ ಅಂತ ಕರಿತೀವಿ. ಏನಂತ ಕರಿತೀವಿ? ಖಚಿತ ಘಟನೆ. ಸೊ ಎಸ್, ಡೆಫಿನೆಟ್ ಒಂದು ಆಗಿ ಸಂಭವಿಸುತ್ತೆ ಅಂತಕ್ಕಂಥದ್ದು. ಖಚಿತ ಘಟನೆ ಎಂದರೇನು ಅಂತ ನಿಮ್ಗೆ ಕೇಳಬಹುದು, ಅಥವಾ ಖಚಿತ ಘಟನೆಯ ಡೆಫಿನೇಷನ್ ಅನ್ನು ಕೂಡ ಕೊಡಬಹುದು. ಅಂದ್ರೆ ಒಂದು ಘಟನೆಯ ಸಂಭವನೀಯತೆ ಒಂದೇ ಆಗಿರಬೇಕು, ಅದನ್ನ ಖಚಿತ ಘಟನೆ ಅಂತ ಕರಿತೀವಿ. ಸೊ ಮುಂದಿನ ಪ್ರಶ್ನೆ ನೋಡ್ತೀನಿ. ರಾಜು ಮತ್ತು ರಾಮು ಒಂದು ಟೆನ್ನಿಸ್ ಪಂದ್ಯವನ್ನ ಆಡ್ತಾರೆ. ಏನಾಡ್ತಾರೆ? ಟೆನ್ನಿಸ್ ಪಂದ್ಯವನ್ನ ಆಡ್ತಾರೆ. ರಾಜು ಗೆಲ್ಲುವಂತ ಸಂಭವನೀಯತೆ 0.62 ಆದರೆ ರಾಮು ಗೆಲ್ಲುವಂತ ಸಂಭವನೀಯತೆ ಎಷ್ಟಿದೆ? ಇಬ್ಬರು ಸೇರಿ ಆಡ್ತಾರಲ್ವಾ. ಸೊ ಅದರಲ್ಲಿ ರಾಜು ಪ್ಲಸ್ ರಾಮು ಇಸ್ ಈಕ್ವಲ್ ಟು 1 ಅಂತ. ಇವರಿಬ್ರು ಒಂದ್ ಸರಿ ಆಡ್ತಾರೆ. ಅದರಲ್ಲಿ ಈಗ ನಮಗೆ ಕೊಟ್ಟಿರ್ತಕ್ಕಂಥದ್ದು ರಾಜು ಗೆಲ್ಲುವ ಸಂಭವನೀಯತೆ ಕೊಟ್ಟಿದ್ದಾರೆ 0.62 ಪ್ಲಸ್ ಇವೊಂದು ಕೊಟ್ಟಿಲ್ಲ, ಹಾಗೆ ಬರ್ಕಂತೀನಿ ಇಸ್ ಈಕ್ವಲ್ ಟು 1. ಸೊ ರಾಮು ಬೇಕು ಅಂತ ಹೇಳಿದ್ರೆ ರಾಮು ಇಸ್ ಈಕ್ವಲ್ ಟು 1 - 0.62 ಅಂದ್ರೆ ಇದನ್ನ ನೀವೇನ್ ಬರ್ಕೋಬಹುದು 1.0062 ಕಳೆಯೋದು ಗೊತ್ತಿದ್ದಲ್ಲ ನಿಮಗೆ. ಸೊ ಇಲ್ಲಿ ನೋಡಿ, 10 2 ಆದ್ರೆ 8, ಇನ್ನ ಇಲ್ಲಿ 9 ಉಳಿತು, 9 6 ಆದ್ರೆ 3. ಸೊ 0.38 ಏನಿದು? ಯಾರ ಸಂಭವನೀಯತೆ? ರಾಮುವಿನ ಗೆಲ್ಲುವ ಸಂಭವನೀಯತೆ. ಅಂದ್ರೆ ಒಂದರಲ್ಲಿ ನೀವು ಕಳೆದು ಬಿಟ್ರೆ ನಿಮಗೆ ಉತ್ತರ ಈಸಿಯಾಗಿ ಸಿಕ್ಕತ್ತೆ. ಸೊ ಎಷ್ಟು ಸಿಂಪಲ್ ಆಗಿ ನೀವು ಮಾಡಬಹುದು ನೋಡಿ ಲೆಕ್ಕವನ್ನ. ಸೊ ಇಷ್ಟು ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಬಹುದು. ಹಾಗೇನೆ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಇಲ್ಲಿ ಪಿ ಆಫ್ ಇ ಇಸ್ ಈಕ್ವಲ್ ಟು 0.05 ಆದರೆ ಪಿ ಆಫ್ ಇ ಡ್ಯಾಶ್ ನ ಸಂಭವನೀಯತೆಯು ಏನಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಈ ಎರಡು ಘಟನೆಗಳು ಒಟ್ಟಿಗೆ ನಡೆಯೋದ್ರಿಂದ ಇದು ಇದು ಕೂಡಿದಾಗ ನಮಗೆ ಒಂದು ಉತ್ತರ ಬರುತ್ತೆ. ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1 ಅಂತ. ಅದರಲ್ಲಿ ಒಂದು ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಸೊ ನೀವು ಬರ್ಕೊಳ್ಳಿ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಅಂತ. ಇದನ್ನ ನೀವು ಕಂಡುಹಿಡಿಯಬೇಕಾದ್ರೆ ಸೊ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1 - 0.05 ಆಗುತ್ತೆ. ಸೊ 1 - 0.05 ಅಂದ್ರೆ 0.95 ಉತ್ತರ ಬರುತ್ತೆ. ಸೊ ಅದರ ಒಂದು ಸಂಭವನೀಯತೆ 0.95 ಅಂತ ಹೇಳ್ಬೋದು. ಸೊ ಗೊತ್ತಾಯ್ತಲ್ಲ ಹೇಗೆ ಅಂತ. ಅಂದ್ರೆ ಮೊದಲನೇ ಲೆಕ್ಕ ಏನಿತ್ತು ಅದರ ಒಂದು ಸಿಮಿಲಾರಿಟಿ. ಸೊ ಈ ತರದ ಲೆಕ್ಕಗಳನ್ನು ನೀವು ಸರಿಯಾಗಿ ಸಾಲ್ವ್ ಮಾಡಿರಲ್ಲ ಅನ್ನೋ ಕಾರಣಕ್ಕೆ ನಾನು ನಿಮಗೊಂದಷ್ಟು ಪರಿಚಯವನ್ನ ಮಾಡಿಕೊಡ್ತಾ ಇದ್ದೀನಿ. ಹಾಗೇನೆ ಒಂದು ನಾಣ್ಯವನ್ನು ಚಿಮ್ಮಿದಾಗ ಶಿರವು ಮೇಲೆ ಬರುವಂತ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ರೆ ಹೆಡ್ ಮತ್ತೆ ಟೈಲ್. ಈಗ ನೀವು ಒಂದು ನಾಣ್ಯವನ್ನ ಚಿಮ್ತೀರಿ. ಸೊ ಆ ನಾಣ್ಯವನ್ನು ಚಿಮ್ಮಿದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಒಂದು ಆಪ್ಷನ್ಸ್ ಬರುತ್ತೆ. ಏನೇನು ಬೀಳ್ಬೋದು? ಫಾರ್ ಎಕ್ಸಾಂಪಲ್ ಹೆಡ್ ಬರ್ಬೋದು ಅಥವಾ ಟೈಲ್ ಬರ್ಬೋದು. ಅಂದರೆ ನಿಮಗೆ ಎಷ್ಟು ಟೋಟಲ್ 2 ಪಾಸಿಬಿಲಿಟೀಸ್ ಇದೆ, ಹೌದಲ್ವಾ? 2 - 1 ಎಷ್ಟರಲ್ಲಿ? 2 - 1 ಅಂದರೆ ಒಟ್ಟು ಘಟನೆಗಳು ಒಟ್ಟು ಬರ್ತಕ್ಕಂಥದ್ದು 2, ಅದರಲ್ಲಿ ಹೆಡ್ ಬೇಕು ಅಂದಾಗ 1 ಚಾನ್ಸ್ ಇದೆ. ಅಂದ್ರೆ ಸಂಭವನೀಯತೆ ಎಷ್ಟಾಗತ್ತೆ? 2 - 1 ಆಗತ್ತೆ. ಅಂದ್ರೆ ಒಂದು ನಾಣ್ಯವನ್ನು ಚಿಮ್ಮಿದಾಗ ಶಿರವು ಮೇಲೆ ಬರುವಂತಹ ಸಂಭವನೀಯತೆ 2 - 1 ಅಂತ ಹೇಳ್ಬೋದು. 1/2 ಅಂತ ಹೇಳ್ಬೋದು. ಸೊ ಇನ್ನೊಂದು ಪ್ರಶ್ನೆ ಇದೆ, ಸಿಂಪಲ್ ಪ್ರಶ್ನೆ ಇದು. ಮತ್ತೆ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಮೊತ್ತ, ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಮೊತ್ತ ಏನಾಗಿರುತ್ತೆ ಅಂತ ಹೇಳಿದ್ರೆ
ಉತ್ತರ ಒಂದು ಆಗಿರುತ್ತೆ. ಯಾವುದೇ ಪ್ರಯೋಗ ಆಗಿರ್ಬೋದು, ಒಂದು ಪ್ರಯೋಗ ಅದರ ಒಂದು ಪ್ರಾಥಮಿಕ ಘಟನೆಗಳು ಏನು ನಡೀತವೆ ಅವೆಲ್ಲವುಗಳ ಮೊತ್ತ ಏನಾಗಿರುತ್ತೆ ಒಂದೇ ಆಗಿರುತ್ತೆ. ಸೊ ನಾನು ಅದರ ಮೇಲೇನೆ ನಿಮಗೆ ಒಂದು ಆಟಕ್ಕೆ ಆಟವನ್ನು ಟೆನ್ನಿಸ್ ಆಟವನ್ನು ಆಡುವಾಗ ರಾಜು ಮತ್ತು ರಾಮುವಿನ ಸಂಭವನೀಯತೆಯಲ್ಲಿ ಎರಡು ಕೂಡಿದರೆ ಒಂದು ಅಂತ ಹೇಳಿದ್ದೆ. ಸೊ ಅದಕ್ಕಾಗಿ ಎಲ್ಲ ಅವುಗಳ ಮೊತ್ತ, ಎಲ್ಲ ಘಟನೆಗಳ ಮೊತ್ತ, ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಮೊತ್ತ ಒಂದು ಆಗಿರುತ್ತೆ. ಸೊ ಸಂಭವನೀಯತೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಅದೇ ಥರನೇ ಮುಂದಿನ ಕಾನ್ಸೆಪ್ಟಲ್ಲಿ ವರ್ಗ ಸಮೀಕರಣಗಳ ಬಗ್ಗೆ ಈಗ ಚರ್ಚೆ ಮಾಡೋಣ. ಸೊ ಈ ಒಂದು ವರ್ಗ ಸಮೀಕರಣಗಳ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳು ಯಾವಿದಾವೆ ನೋಡೋಣ. ಒಂದು ವರ್ಗ ಸಮೀಕರಣದಲ್ಲಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಸೊನ್ನೆ ಅಂದರೆ ಇದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತೇಳಿ ಕೊಟ್ಟಿದ್ದಾರೆ. ಇದೇನು ಅಂತ ನಿಮಗೆ ಈಗ ಆಲ್ರೆಡಿ ಗೊತ್ತಾಯಿತು. ಸೊ ಅದು ಆದರೆ ಆ ಸಮೀಕರಣದ ಮೂಲಗಳ ಸ್ವಭಾವ, ಸೊ ಶೋಧಕ ಅಂತ ನಾವು ಕರಿತೀವಿ, ಡೆಲ್ಟಾ ಅಂತ ಕೂಡ ಕರಿತೀವಿ. ಈ ಶೋಧಕದ ಬೆಲೆ ಸೊನ್ನೆ ಆಗಿದ್ರೆ ಏನಾಗುತ್ತೆ, ಸಮ ಮತ್ತು ವಾಸ್ತವವಾಗಿರುತ್ತೆ. ಅಂದರೆ ಡೆಲ್ಟಾ ಇಸ್ ಈಕ್ವಲ್ ಟು ಝೀರೋ ಆದರೆ ಸಮ ಮತ್ತು ವಾಸ್ತವ ಆಗಿರುತ್ತೆ. ಇನ್ ಕೇಸ್ ಈ ಒಂದು ಡೆಲ್ಟಾ ಗ್ರೇಟರ್ ದ್ಯಾನ್ ಝೀರೋ, ಸೊನ್ನೆಗಿಂತ ಜಾಸ್ತಿ ಇದ್ರೆ ಭಿನ್ನ ಮತ್ತು ವಾಸ್ತವ ಸಂಖ್ಯೆಗಳಾಗಿರ್ತವೆ. ಅದನ್ನು ಕೂಡ ಕೇಳ್ಬೋದು, ಮೈನಸ್ ಒಂದು ಆದರೆ ಅಥವಾ ಪ್ಲಸ್ ಒಂದು ಆದರೆ ಅಥವಾ ಐದಾದರೆ ಆರಾದರೆ ಏನೋ ಒಂದು ಕೊಟ್ಟಿರ್ತಾರೆ ಸೊನ್ನೆ ಅಲ್ಲ ಅಂತ. ಇನ್ನು ಸೊನ್ನೆಗಿಂತ ಕಡಿಮೆ ಇದ್ರೆ, ಸೊ ಸೊನ್ನೆಗಿಂತನೂ ಕಡಿಮೆ ಇದ್ರೆ ಅದನ್ನು ವಾಸ್ತವ ಮೂಲಗಳಲ್ಲ ಅಂತ ಹೇಳ್ಬೋದು, ಅಥವಾ ಊಹಾ ಮೂಲಗಳು ಅಂತ ಕೂಡ ಕರಿತೀವಿ, ಇಮ್ಯಾಜಿನರಿ ನಂಬರ್ಸ್ ಅಂತ ನಾವು ಹೇಳ್ಬೋದು. ಸೊ ಗೊತ್ತಾಯ್ತಲ್ಲ, ಇದಿಷ್ಟು ಮೂಲಗಳ ಸ್ವಭಾವದ ಮೇಲೆ. ನಾನು ಇದ್ರ ಬಗ್ಗೆ ಆಲ್ರೆಡಿ ನಿಮಗೆ ವಿಡಿಯೋ ಕ್ಲಾಸ್ಗಳಲ್ಲಿ ತಿಳಿಸಿರ್ತೀನಿ, ಹಿಂದಿನ ವಿಡಿಯೋಗಳನ್ನು ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಆದಾಗ್ಯೂ ಒಂದ್ಸರಿ ನಿಮಗೆ ಗೊತ್ತಿರಲಿ ಅಂತ ಹೇಳ್ಬಿಟ್ಟು ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಅಕಸ್ಮಾತ್ ಮೂಲಗಳ ಸ್ವರೂಪ ಹೇಳಿ ಅಂದಾಗ ನೀವು ಈ ಸೂತ್ರ ಹಾಕೋಬೇಕು, ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಝೀರೋ ಅಂತ ಹಾಕಿ ಬಿ ವ್ಯಾಲ್ಯೂ ಮತ್ತು ಎ ವ್ಯಾಲ್ಯೂ ಸಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಕಂಡುಹಿಡಿದ್ರೆ ನಿಮಗೆ ಉತ್ತರ ಸಿಕ್ಕುತ್ತೆ, ಈಸಿಯಾಗಿ ಬರುತ್ತೆ. ಗೊತ್ತಾಯ್ತಲ್ಲ, ಸೊ ಮುಂದಿನ ಲೆಕ್ಕಕ್ಕೆ ಹೋಗ್ತೀನಿ. ಸೊ ಪ್ರಶ್ನೆ, ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಮೈನಸ್ ಆರ್ ಇಸ್ ಈಕ್ವಲ್ ಟು ಝೀರೋ, ಈ ವರ್ಗ ಸಮೀಕರಣದ ಶೋಧಕವು ಅಂತ ಕೇಳಿದ್ದಾರೆ. ಸೊ ಶೋಧಕ ಅಂತ ನಾನು ಆಗಲೇ ಹೇಳಿದೆ ನಿಮಗೆ, ಏನು ಶೋಧಕ ಅಂದರೆ, ಸೊ ಇಲ್ಲಿ ಇವಾಗಿನ ನೋಡಿದ್ವಿ ಈ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ. ಸೊ ಇಲ್ಲಿ ಬರ್ಕೊಳ್ಳಿ, ಈ ಸಮೀಕರಣದಲ್ಲಿ ಎ ವ್ಯಾಲ್ಯೂ ಏನಾಗುತ್ತೆ, ಪಿ ಆಗುತ್ತೆ, ಬಿ ವ್ಯಾಲ್ಯೂ ಕ್ಯೂ ಆಗುತ್ತೆ, ಹೌದಲ್ಲ? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಆ ಥರ ಬರ್ಕೊಂಡಾಗ, ನಾನು ಜಾಗ ಕಡಿಮೆ ಬಿಟ್ಟಿರೋದ್ರಿಂದ ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಇನ್ನು ಸಿ ಇಸ್ ಈಕ್ವಲ್ ಟು ಮೈನಸ್ ಆರ್ ಆಗುತ್ತೆ, ಹೌದಲ್ವಾ? ಸೊ ಈಗ ಇವೆರಡು ವ್ಯಾಲ್ಯೂ ಗೊತ್ತಾಯಿತು. ಶೋಧಕ ಏನು ಹೇಳುತ್ತೆ, ಶೋಧಕ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ. ಬಿ ಸ್ಕ್ವಯರ್ ಅಂದರೆ ಏನು, ಕ್ಯೂ ಸ್ಕ್ವಯರ್ ನೀವು ಹೇಳಬೇಕು ನನ್ನ ಜೊತೆಗೆ. ಮೈನಸ್ ಫೋರ್ ಇಂಟು ಎ ಅಂದರೆ ಪಿ, ಸಿ ಅಂದರೆ ಮೈನಸ್ ಆರ್, ಅಂದರೆ ಕ್ಯೂ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಫೋರ್ ಪಿ ಆರ್ ಆಗುತ್ತೆ. ಸೊ ಅಂದರೆ ಇದು ನೋಡಿರ್ಬೋದು, ಇದನ್ನೇ ಶೋಧಕ ಅಂತ ನಾವು ಕರಿತೀವಿ. ಈ ಶೋಧಕ ಆಯ್ಕೆ ಒಂದರಲ್ಲೇ ಇದೆ, ಅದು ಸರಿಯಾದ ಉತ್ತರ ಆಗುತ್ತೆ. ಸೊ ಅದೇ ಥರನೇ ಮತ್ತೊಂದು ಲೆಕ್ಕವನ್ನು ನೋಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಮೈನಸ್ ಹನ್ನೆರಡು ಇಸ್ ಈಕ್ವಲ್ ಟು ಸೊನ್ನೆ, ಇದೊಂದು ಸಮೀಕರಣ. ಈ ವರ್ಗ ಸಮೀಕರಣದ ಮೂಲಗಳು ಅಂತ ಕೊಟ್ಟಿದ್ದಾರೆ. ಸೊ ನೀವು ಯಾವುದೇ ಮೆಥಡನ್ನು ಹಾಕಿ ಮಾಡ್ಬೋದು, ನಾನು ಆಗಲೇ ಹೇಳ್ದಂಗೆ ಮೂಲಗಳನ್ನು ನೀವು ಕಂಡುಹಿಡೀರಿ. ಸೊ ಹೇಗೆ ಕಂಡುಹಿಡೀತೀರಾ ಅದು ನಿಮಗೆ ಬಿಟ್ಟಿದ್ದು. ಸೊ ನಾನೊಂದು ವಿಧಾನವನ್ನು ತೋರಿಸಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ಮೂಲಗಳನ್ನು ಕಂಡುಹಿಡಬೇಕಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹನ್ನೆರಡು ಇಸ್ ಈಕ್ವಲ್ ಟು ಸೊನ್ನೆ ಇವೆರಡನ್ನು ಗುಣಿಸ್ತೀನಿ, ಆವಾಗ ಅದು ಹನ್ನೆರಡು ಎಕ್ಸ್ ಸ್ಕ್ವೇರ್ ಆಯಿತು. ಅದಕ್ಕೆ ಏನಾಯಿತು, ಹನ್ನೆರಡು ಎಕ್ಸ್ ಸ್ಕ್ವೇರ್ ಅಂದರೆ ನೋಡಿ, ಆರು ಎರಡಲ್ಲ ಹನ್ನೆರಡು ಅಂತ ಬರೆದ್ರೆ ಆರಲ್ಲಿ ಎರಡು ಕಳೆದ್ರೆ ನಾಲ್ಕು ಬರುತ್ತೆ, ಆರು ಎರಡು ಕೂಡಿದ್ರೆ ಎಂಟು ಬರುತ್ತೆ. ಬಟ್ ನನಗೆ ಏಳು ಬರಬೇಕು, ಹಾಗಾಗಿ ನಾನೇನು ಮಾಡ್ತೀನಿ, ನಾಲ್ಕು ಮೂರಲೇ ಹನ್ನೆರಡು ಅಂತ ಬರ್ಕೊಳ್ತೀನಿ, ಓಕೆನಾ? ಸೊ ನಾಲ್ಕು ಮೂರು ಕೂಡಿದರೆ ಏಳು ಆಗುತ್ತೆ. ಅದಕ್ಕಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಹನ್ನೆರಡು ಇಸ್ ಈಕ್ವಲ್ ಟು ಸೊನ್ನೆ. ನೋಡಿ, ಇವೆರಡರಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಎಕ್ಸ್ ಕಾಮನ್ ತೆಗಿತೀನಿ, ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ನಾಲ್ಕು ಉಳಿತು, ಪ್ಲಸ್ ಮೂರು ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ನಾಲ್ಕು ಉಳಿತು ಇಸ್ ಈಕ್ವಲ್ ಟು ಸೊನ್ನೆ. ಮತ್ತೊಂದು ಸರಿ ಎಕ್ಸ್ ಪ್ಲಸ್ ನಾಲ್ಕು ಹಾಗೆ ಬರೋದು, ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಝೀರೋ, ಎಕ್ಸ್ ಇಸ್ ಈಕ್ವಲ್ ಎಕ್ಸ್ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಸೊನ್ನೆ, ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಸೊನ್ನೆ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಮೂರು, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು. ನೋಡಿ ಏನಾಯಿತು, ಮೈನಸ್ ನಾಲ್ಕು ಮೈನಸ್ ಮೂರು ಬಂತು. ಯಾಕಂದರೆ ಆಚೆ ಕಡೆ ಕಳಿಸಿದಾಗ ಅವೆರಡು ವ್ಯಾಲ್ಯೂ ಎಲ್ಲವೂ ನೆಗೆಟಿವ್ ಆದವು. ಸೊ ಈ ಆಪ್ಷನ್ ಎಲ್ಲಿದೆ, ಡಿನಲ್ಲಿದೆ. ಸೊ ಅದೇ ಸರಿಯಾದ ಉತ್ತರ ಆಗುತ್ತೆ. ಸೊ ನೀವು ಯಾವುದೇ ಮೆಥಡಲ್ಲಿ ನಿಮಗೆ ಬೇಕಾಗಿರೋ ಮೆಥಡನ್ನು ಯೂಸ್ ಮಾಡ್ಬೋದು. ಇನ್ನೊಂದಿದೆ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಕೋರ್ ರೂಟ್ ಆಫ್
ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೈ ಟೂ ಎ ಅಂತ. ಸೊ ಇದಕ್ಕೂ ಕೂಡ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಉತ್ತರ ಸಿಕ್ಕುತ್ತೆ, ಅದರಲ್ಲೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿ ನೋಡ್ಬೋದು. ಓಕೆನಾ? ಸೊ ಮುಂದಿನ ಲೆಕ್ಕ ಇದೆ ಈ ತರ. ಒಂದು ವರ್ಗ ಸಮೀಕರಣದ ಶೋಧಕ ಸೊನ್ನೆ ಆದರೆ ಎಕ್ಸ್ ಕೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಟೂ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಆದರೆ ಕೆ ನ ಬೆಲೆ ಏನು ಅಂತ ಕೇಳಿದರೆ. ಸೊ ಇದೊಂದು ಈಕ್ವೆಷನ್ ಕೊಟ್ಟಿದ್ದಾರೆ, ಇದನ್ನ ನಾವು ಬರ್ಕೊಳ್ಳೋಣ. ಶೋಧಕ ಸೊನ್ನೆ ಅಂತ ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ವ್ಯಾಲ್ಯೂವನ್ನು ಕಂಡುಹಿಡಿಯಿರಿ. ಮೊದಲು ಕೆ ಇಂಟು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಕೆ ಎಕ್ಸ್ ಆಗುತ್ತೆ ಪ್ಲಸ್ ಆರು ಇಸ್ ಈಕ್ವಲ್ ಟು ಸೊನ್ನೆ. ಹೌದಾ? ಸೊ ಇದಿಷ್ಟು ಬಂತು, ಒಂದು ಈಕ್ವೆಷನ್ ಬಂತು. ಎ ವ್ಯಾಲ್ಯೂ ಏನಾಗುತ್ತೆ? ಕೆ ಆಗುತ್ತೆ. ಬಿ ವ್ಯಾಲ್ಯೂ ಟೂ ಕೆ ಆಗುತ್ತೆ. ಸಿ ವ್ಯಾಲ್ಯೂ ಸಿಕ್ಸ್ ಆಗುತ್ತೆ. ನೋಡಿ, ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ ಅಂತ. ನಮಗೀಗ ಶೋಧಕ ಬೇಕು. ಶೋಧಕ ಅಂದ್ರೇನು ಬರ್ಕೊಳ್ಳಿ, ಶೋಧಕ ಏನದು? ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಲ್ವಾ. ಶೋಧಕ ಅಂದ್ರೇನು? ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ. ಬಿ ಸ್ಕ್ವೇರ್ ಅಂದರೆ ಮೈನಸ್ ಎರಡು ಕೆ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಎ ಅಂದರೆ ಕೆ, ಸಿ ಅಂದರೆ ಆರು. ನೋಡಿ ಈಗೇನಾಗುತ್ತೆ, ಇದು ಎರಡು ಕೆ ಇದನ್ನು ಮಾಡಿ ಎರಡು ಎರಡಲೆ ನಾಲ್ಕು ಪ್ಲಸ್ ಆಗುತ್ತೆ ಕೆ ಸ್ಕ್ವೇರ್ ಮೈನಸ್ ಆರ್ನಾಕ್ಲೆ ಇಪ್ಪತ್ನಾಲ್ಕು ಕೆ. ಇದರ ಬೆಲೆ ಏನಾಗಿತ್ತಂತೆ? ಝೀರೋ ಆಗಿದೆ ಅಂತ ಹೇಳಿದರು ಅವರು. ಸೊ ಬರ್ಕೊಳ್ಳೋಣ, ದಟ್ ಈಸ್ ಈಕ್ವಲ್ ಟು ಝೀರೋ, ಈಕ್ವೇಟ್ ಟು ಝೀರೋ ಆಗುತ್ತೆ. ಸೊ ಇದನ್ನು ನಾನು ಈ ಇದರಲ್ಲಿ ಇವೆರಡರಲ್ಲಿ ಕೂಡ ನಾಲ್ಕು ಕೆಯನ್ನು ಕಾಮನ್ ತೆಗಿತಾ ಇದ್ದೀನಿ, ಅಲ್ಲಿಗೆ ಒಂದು ಕೆ ಮಾತ್ರ ಇಲ್ಲಿ ಉಳಿತು ಮೈನಸ್ ನಾಲ್ಕು ಆರಲೆ ಇಪ್ಪತ್ನಾಲ್ಕು ಆರು ಮಾತ್ರ ಉಳಿತು ಇಸ್ ಈಕ್ವಲ್ ಟು ಸೊನ್ನೆ. ಸೊ ನಾಲ್ಕು ಕೆ ಇಸ್ ಈಕ್ವಲ್ ಟು ಝೀರೋ, ಕೆ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ, ಕೆ ಇಸ್ ಈಕ್ವಲ್ ಟು ಸಿಕ್ಸ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಕೆ ಇಸ್ ಈಕ್ವಲ್ ಟು ಝೀರೋ ಬೈ ಫೋರ್ ಅಂದರೆ ಝೀರೋನೇ ಆಗುತ್ತೆ. ಸೊ ನಾವಿಲ್ಲಿ ಕೆ ವ್ಯಾಲ್ಯೂನ ಝೀರೋ ಹಾಕಿದರೆ ಈ ಈಕ್ವೇಷನ್ ಸಾಲ್ವ್ ಆಗಲ್ಲ, ಯಾಕೆಂದರೆ ಝೀರೋ ಆಗಿಬಿಡುತ್ತೆ ಪ್ಲಸ್ ಸಿಕ್ಸ್ ಮಾತ್ರ ಬರುತ್ತೆ. ಸೊ ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡಿ ಇನ್ನು ಸಿಕ್ಸ್ ಮಾತ್ರ ಇದೆ, ಅದನ್ನು ನೀವು ತಗೊಳ್ಬೇಕು. ಸೊ ಸಿಕ್ಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಗೊತ್ತಾಯ್ತಾ? ಮೊದಲು ನಾನು ಏನು ಮಾಡಿದೆ, ನಂತರ ಏನಾಯಿತು ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡಬೇಕಾಗುತ್ತೆ. ಒಂದು ವರ್ಗ ಸಮೀಕರಣದ ಶೋಧಕ ಸೊನ್ನೆ ಆದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ ಕ್ವಶನಲ್ಲಿ ಕೆನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನಾನು ಕೆನ ಬೆಲೆಯನ್ನು ಕಂಡುಹಿಡಿದ್ದೀನಿ, ಯಾವ ಥರ ಅಂತ ನೀವು ಅರ್ಥ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ನು ಒಂದು ತುಂಬ ಸಿಂಪಲ್, ಇದು ಒಂದು ಅಂಕದ ಪ್ರಶ್ನೆ. 800 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣವಿರುವ ಆಯತಾಕಾರದ ಉದ್ಯಾನವೊಂದರ ಉದ್ದವು ಅದರ ಎರಡರಷ್ಟಿದೆ. ಪ್ರಶ್ನೆ, ಆಯತಾಕಾರ ಉದ್ಯಾನವೊಂದರ ಉದ್ದವು ಅದರ ಅಗಲದ ಎರಡರಷ್ಟಿದೆ ಅಂತ ಇರಬೇಕಿತ್ತು. ಇದು ಕ್ವಶನ್ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ ನಾನು. ಅಗಲದ ಎರಡರಷ್ಟಿದೆ. ಓಕೆನಾ? ಅಗಲನ ನಾನು ಏನಂದ್ಕೊಳ್ತೀನಿ, ಎಕ್ಸ್ ಅಂತ ತಗೊಳ್ತೀನಿ. ಸಮೀಕರಣ ರೂಪದಲ್ಲಿ ಬರೀರಿ ಅಂತ ಅಷ್ಟೇ ಕ್ವಶನ್ ಇರೋದಿದು. ಅಗಲವನ್ನು ಅಗಲ ಎಕ್ಸ್ ಆದರೆ ಉದ್ದ ಏನಾಗುತ್ತೆ? ಎರಡು ಎಕ್ಸ್ ಆಗುತ್ತೆ, ಎರಡರಷ್ಟು ಆಗುತ್ತೆ. ಹಾಗಾದರೆ ವಿಸ್ತೀರ್ಣ ಹೇಳಬೇಕಂದ್ರೆ ಎಕ್ಸ್ ಉದ್ದ ಇಂಟು ಅಗಲ, ಎಕ್ಸ್ ಇಂಟು ಟೂ ಎಕ್ಸ್ ಇಸ್ ಈಕ್ವಲ್ ಟು 800. ಸೊ ಇವೆಲ್ಲ ಮಲ್ಟಿಪ್ಲೈ ಮಾಡಿ ಹಾಗೇನಾಗುತ್ತೆ, ಟೂ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 800 ಆಗುತ್ತೆ. ಸೊ ಇದು ಆ ಒಂದು ಈಕ್ವೇಷನ್. ಅಥವಾ ನೀವು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಟೂ ಎಕ್ಸ್ ಸ್ಕ್ವೇರ್ ಮೈನಸ್ 800 ಇಸ್ ಈಕ್ವಲ್ ಟು ಝೀರೋ, ಇದು ಕೂಡ ಆಗ್ಬೋದು. ನಿಮ್ಗೆ ಯಾವುದು ಆಪ್ಷನ್ಸ್ ಅಲ್ಲಿ ಇರುತ್ತೋ ಅದು ಸರಿಯಾದ ಉತ್ತರ ಆಗುತ್ತೆ. ಗೊತ್ತಾಯ್ತಲ್ಲ? ತುಂಬ ಸಿಂಪಲ್ ಆಗಿ ಈ ತರದ ಒಂದು ಪ್ರಶ್ನೆಯನ್ನು ನಿಮಗೆ ಪರೀಕ್ಷೆಯಲ್ಲಿ ಕೊಡ್ತಾರೆ, ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಯಾವ ಉತ್ತರ ಸರಿ ಅಂತ ಹೇಳ್ಬಿಟ್ಟು. ಹಾಗೆ ಮುಂದಿನ ಲೆಕ್ಕಕ್ಕೆ ಹೋಗ್ತೀನಿ. ಇದು ನಾನು ಇವಾಗ ಚರ್ಚೆ ಮಾಡ್ತಕ್ಕಂಥ 21ನೇ ಲೆಕ್ಕ ಆಗಿದೆ. ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಝೀರೋ, ಈ ವರ್ಗ ಸಮೀಕರಣದ ಶೋಧಕ ಅಂತ ಕೇಳಿದ್ದಾರೆ. ಮತ್ತೊಂದ್ಸರಿ ಶೋಧಕವನ್ನು ಕೇಳಿದ್ದಾರೆ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಸೇಮ್ ಎ ಇಸ್ ಈಕ್ವಲ್ ಟು 2, ಬಿ ಇಸ್ ಈಕ್ವಲ್ ಟು ಏನು, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಬಿ ಅಂದರೆ ಮೈನಸ್ 3, ಸಿ ಅಂದರೆ 5. ಫಾಸ್ಟ್ ಆಗಿ ಮಾಡೋದು ಕಲಿಬೇಕು. ಶೋಧಕ ಇಸ್ ಈಕ್ವಲ್ ಟು ಏನು, ಡೆಲ್ಟಾ ಅಂತ ಕರಿತೀವಿ ಇದನ್ನ, ಶೋಧಕ ಬಿ ಸ್ಕ್ವೇರ್ ಮೈನಸ್ 4 ಎ ಸಿ. ಹೌದಲ್ವಾ? ಬಿ ಸ್ಕ್ವೇರ್ ಅಂದರೆ ಮೈನಸ್ 3 ಹೋಲ್ ಸ್ಕ್ವೇರ್, ಬಿ ವ್ಯಾಲ್ಯೂ ಮೈನಸ್ 3 ಅಲ್ಲ, ಅದಕ್ಕೆ 4 ಇಂಟು ಎ ಅಂದರೆ 2, ಸಿ ಅಂದರೆ 5. 3 9 ಮೈನಸ್ 4 8, 8 40. ಸೊ 40 9 ಆದರೆ 31, ದೊಡ್ಡದಕ್ಕೆ ಮೈನಸ್ ಇರೋದ್ರಿಂದ ಮೈನಸ್ 31 ಶೋಧಕ ಆಗುತ್ತೆ. ಆಪ್ಷನ್ ಡಿನಲ್ಲಿ ಆ ಉತ್ತರ ಇದೆ. ಇದನ್ನೇ ನಾವು ನೇರವಾದ ಉತ್ತರ ಅಂತ ಹೇಳ್ತೀವಿ, ಯಾಕಂದರೆ ಗೊತ್ತಿರೋದ್ರಿಂದ ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಹೋಗಲಿಲ್ಲ ಜಾಸ್ತಿ ಡೀಟೇಲ್ ಆಗಿ. ಸೊ ನೀಟಾಗಿ ಅರ್ಥ ಆಗುತ್ತೆ ಅಂತೇಳಿ ಮುಂದೆ ಹೋಗ್ತಾ ಇದ್ದೀನಿ. ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ, ಇದು 22ನೇ ಪ್ರಶ್ನೆ. ಎಕ್ಸ್ ಸ್ಕ್ವೇರ್ ಮೈನಸ್ 2 ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2,
ಇಂಟು ತ್ರೀ ಮೈನಸ್ ಎಕ್ಸ್ ನ ಆದರ್ಶ ರೂಪ. ಸೊ ಇದನ್ನ ಒಂದು ಆದರ್ಶ ರೂಪವಾಗಿ ಬರೆದಾಗ ಇಲ್ಲಿ ಯಾವ ಉತ್ತರ ಬರುತ್ತೆ ಅಂತ ನೋಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಮೈನ್ ಇಸ್ ಈಕ್ವಲ್ ಟು, ಇದನ್ನು ಮಲ್ಟಿಪ್ಲೈ ಮಾಡಿ, ಟೂ ತ್ರೀ ಜ ಸಿಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಎಕ್ಸ್ ಆಗುತ್ತೆ. ಒಂದು ಕಡೆ ತಗೊಳ್ಳೋಣ, ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್, ಈ ಕಡೆ ಬಂದರೆ ಅದು ಮೈನಸ್ ಎರಡು ಎಕ್ಸ್ ಆಗುತ್ತೆ, ಪ್ಲಸ್ ಆರು ಇಸ್ ಈಕ್ವಲ್ ಟು ಸೊನ್ನೆ. ಅವಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಮೈನಸ್ ಪ್ಲಸ್ ಕೂಡಬೇಕಲ್ಲ, ಎರಡು ಮೈನಸ್ ಇದೆ ಅಂದರೆ ಪ್ಲಸ್ ಆರು ಇಸ್ ಈಕ್ವಲ್ ಟು ಸೊನ್ನೆ. ಗೊತ್ತಾಯ್ತಲ್ಲ ಈ ಕ್ವಶನ್ ಯಾವ್ದಿರುತ್ತೆ ನೋಡಿ, ಎರಡು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಆರು ಇಸ್ ಈಕ್ವಲ್ ಟು ಸೊನ್ನೆ. ಇದು ಬಂದು ಆಪ್ಷನ್ ಬಿ ನಲ್ಲಿದೆ, ಅದು ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇದು ಆದರ್ಶ ರೂಪವನ್ನು ಬರೀತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಎರಡು ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತವು 290, ಇದನ್ನ ಸಮೀಕರಣ ರೂಪದಲ್ಲಿ ಬರೆದಾಗ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಇದೆ ಈ ತರ, ಎಕ್ಸ್ ಸ್ಕ್ವೇರ್ ಇದು ಆಪ್ಷನ್ಸ್ ಏನಾದರೂ ಇರಲಿ, ನೀವು ಮೊದಲು ಏನ್ ಮಾಡಬೇಕು, ಎರಡು ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತ ಅಂತ ಇದೆ. ಕ್ರಮಾನುಗತ ಬೆಸ ಸಂಖ್ಯೆಗಳು ಅಂತ ನೀವು ಬರೆಯುವಾಗ ಸಾಕಷ್ಟು ಬಾರಿ ತಪ್ಪು ಮಾಡ್ತೀವಿ. ಬೆಸ ಕೇಳಿದ್ರೆ ಸಮ ಸಂಖ್ಯೆಗಳನ್ನ ಕೂಡಬೇಕು, ಸಮ ಕೇಳಿದ್ರೆ ಬೆಸ ಸಂಖ್ಯೆಗಳನ್ನ ಕೂಡಬೇಕು. ನಾನು ಇವಾಗಲೂ ನಿಮಗೆ ಹೇಳ್ತಿರ್ತೇನೆ ಉಲ್ಟಾ ಉಲ್ಟಾ ಉಲ್ಟಾ. ಸೊ ಅದ್ರ ಮೇಲೆ ನೀವು ಕ್ಲೂ ಹೇಳ್ತಿದ್ದೀನಿ, ಇದು ಅರ್ಥ ಮಾಡ್ಕೊಳ್ಳಿ. ಒಂದ್ ಸಂಖ್ಯೆ ಎಕ್ಸ್ ಆಗಿದ್ರೆ ಅದನ್ನ ಇನ್ನೊಂದು ಸಂಖ್ಯೆ ಬೇಕಂದ್ರೆ ಕ್ರಮಾನುಗತ ಬೆಸ ಸಂಖ್ಯೆ ಎಕ್ಸ್ ಪ್ಲಸ್ ಎರಡು. ನೋಡಿ ಎಕ್ಸ್ ಎಕ್ಸ್ ಪ್ಲಸ್ ಒಂದು ಬರಲ್ಲ, ಇಲ್ಲಿ ಎಕ್ಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಒಂದ್ ಇದೆ, ಇದು ಬರೋದಿಲ್ಲ. ಸೊ ಇಲ್ಲಿ ಎಕ್ಸ್ 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 ಸ್ಕ್ವೇರ್ ಇದೆ, ಎಕ್ಸ್ ಪ್ಲಸ್ ಟೂ ಇದೆ ನೋಡಿ, ಇದು ಬರುತ್ತೆ. ಇದು ಅವುಗಳ ಮೊತ್ತ, ವರ್ಗಗಳ ಮೊತ್ತ ಅಂತ ಕೇಳಿದ್ರಿಂದ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವೇರ್, ಅದು ಬೆಸ ಸಂಖ್ಯೆಗಳಾಗ್ತವೆ, ಇಸ್ ಈಕ್ವಲ್ ಟು ಮೊತ್ತ ಏನಾಗಿರುತ್ತೆ 290 ಆಗಿರುತ್ತೆ. ಸೊ ಹಾಗಾಗಿ ಆಯ್ಕೆ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಗೊತ್ತಾಯ್ತಲ್ಲ ಹೇಗೆ ಅಂತ. ಸೊ ಇದನ್ನು ನೀವು ಬರೆಯೋದನ್ನ ಪ್ರಾಕ್ಟೀಸ್ ಮಾಡಬೇಕು, ಇದ್ರ ಮೇಲೆ ಕೂಡ ಸಾಕಷ್ಟು ಲೆಕ್ಕಗಳು ನಿಮಗೆ ಪರೀಕ್ಷೆಯಲ್ಲಿ ಬರ್ತವೆ. ಇದಿಷ್ಟು ಯಾವುದು ವರ್ಗ ಸಮೀಕರಣಗಳಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನ ನಿಮಗೆ ಒಂದು ಐಡಿಯಾ ಕೊಟ್ಟಿದ್ದೀನಿ. ಇನ್ನು ಮುಂದೆ ಸಮಾನಾಂತರ ಶ್ರೇಣಿಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ಸಮಾನಾಂತರ ಶ್ರೇಣಿಗಳು ಯಾವ ರೀತಿ ಇದಾವೆ ಅಂತ ನೋಡೋಣ. ಪ್ರಶ್ನೆಗಳು ಈಸಿ ಇದಾವೆ, ಕೆಲವೊಂದು ಡಿಫಿಕಲ್ಟ್ ಅನಿಸುತ್ತೆ, ಅದನ್ನ ಈಸಿ ಇಂದ ಡಿಫಿಕಲ್ಟ್ಗೆ ಹೋಗೋಣ. ನಾವು ಎ ಎನ್ ಇಸ್ ಈಕ್ವಲ್ ಟು ತ್ರೀ ಎನ್ ಮೈನಸ್ ಟೂ, ಆದರೆ ಎ ಫೋರ್ ನ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ಸೊ ಎ ಎನ್ ಬೆಲೆ ಕೊಟ್ಟಿದ್ದಾರೆ, ಇನ್ನ ಎನ್ ಜಾಗದಲ್ಲಿ ನಾಲ್ಕನ್ನು ಹಾಕಿದ್ರೆ ನಿಮ್ಗೆ ಉತ್ತರ ಸಿಗುತ್ತೆ ಎ ಫೋರ್ ಇಸ್ ಈಕ್ವಲ್ ಟು ಮೂರು ಇಂಟು ನಾಲ್ಕು ಮೈನಸ್ ಎರಡು, ಮೂರ್ ನಾಲ್ಕಲೆ ಹನ್ನೆರಡು ಮೈನಸ್ ಎರಡು ಹತ್ತು, ಉತ್ತರ ಬಂತು, ಅದು ಬಂದು ಆಪ್ಷನ್ ಸಿ ನಲ್ಲಿ ಇದೆ. ಓಕೆ, ಅದೇ ತರನೇ ಇನ್ನೊಂದು ಲೆಕ್ಕ ಇದೆ, ಎ ತ್ರೀ ಅನ್ನ ಕಂಡುಹಿಡಿಬೇಕು. ಎ ತ್ರೀ ಇಸ್ ಈಕ್ವಲ್ ಟು ಎರಡು ಎನ್ ಸ್ಕ್ವಯರ್ ಮೈನಸ್ ಎರಡು ಅಂತ ಇದೆ, ಎರಡು ಎನ್ ಜಾಗದಲ್ಲಿ ಮೂರು ಹಾಕಿ ಸ್ಕ್ವಯರ್ ಮೈನಸ್ ಎರಡು, ಅವಾಗ ಎರಡು ಮೂರು ಮೂರಲ ಒಂಬತ್ತು ಮೈನಸ್ ಎರಡು, ಒಂಬತ್ತರಲ್ಲ ಹದಿನೆಂಟರಲ್ಲಿ ಎರಡು ಹೋದ್ರೆ ಹದಿನಾರು, ಆಯ್ಕೆ ಡಿ ನಲ್ಲಿ ಆ ಉತ್ತರ ಇದೆ. ಸೊ ಗೊತ್ತಾಯ್ತಲ್ಲ ಎಷ್ಟು ಈಸಿಯಾಗಿ ನೀವು ಲೆಕ್ಕವನ್ನ ಸಾಲ್ವ್ ಮಾಡಬಹುದು. ಹಾಗೆ ಮುಂದಿನ ಲೆಕ್ಕ ಮೂರು ಒಂದು ಮೈನಸ್ ಒಂದು ಮೂರು, ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ಅಂತ ಕೇಳಿದರೆ, ಸೊ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕಾದ್ರೆ ಏನ್ ಮಾಡಬೇಕು, ಎ ಟು ಡಿ ಇಸ್ ಈಕ್ವಲ್ ಟು ಡಿಫರೆನ್ಸ್ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಅಂತ. ಎ ಟು ಏನಾಗಿದೆ, ಇದು ಎ ಒನ್ ಎ ಟು ಎ ತ್ರೀ ಎ ಫೋರ್ ಅಲ್ವಾ, ಇಲ್ಲಿ ಬರ್ಕೊಳ್ಳೋಣ ಸಣ್ಣಕ್ಕೆ, ಬೇಡ ಗೊತ್ತಾಗುತ್ತೆ ನಿಮಗೆ. ಎ ಟು ಅಂದರೆ ಒಂದು ಮೈನಸ್ ಎ ಒನ್ ಅಂದರೆ ಮೂರು, ಒಂದರಲ್ಲಿ ಮೂರು ಆದರೆ ಮೈನಸ್ ಎರಡು ಉತ್ತರ ಬಂತು. ಸೊ ಅದು ಡಿ ಅಂದರೆ ಡಿಫರೆನ್ಸ್ ಸಾಮಾನ್ಯ ವ್ಯತ್ಯಾಸ, ಆಯ್ಕೆ ಬಿ ನಲ್ಲಿ ಇದೆ, ಅದು ಸರಿಯಾದ ಉತ್ತರ. ಗೊತ್ತಾಯ್ತಲ್ಲ ಎ ಟು ಮೈನಸ್ ಎ ಒನ್ ಅಥವಾ ಎ ತ್ರೀ ಮೈನಸ್ ಎ ಟು ಯಾವುದಾದ್ರೂ ಆಗಿರಬಹುದು. ಸೊ ನೆಕ್ಸ್ಟ್ ಕ್ವಶನ್, ಸೊ ಅದನ್ನು ವೆಯ್ಟ್ ಇಟ್ಟಿದ್ದೆ ಅಷ್ಟೇ, ಅದು ಇರಲಿ. ಈಗ ಟೂ ಫೈವ್ ಏಟ್ ಸಮಾಂತರ ಶ್ರೇಣಿಯ ಆರನೇ ಪದ ಕೇಳಿದ್ದಾರೆ. ಸೊ ಸಮಾನಾಂತರ ಶ್ರೇಣಿಯ ಆರನೇ ಪದ, ಸೊ ನೀವು ಮಾಡ್ತಿರಲ್ಲ ಈ ಲೆಕ್ಕವನ್ನ, ಸೊ ನನಗಿಂತ ಮುಂಚೆ ನೀವು ಮಾಡಿ ನಂತರ ಈ ವಿಡಿಯೋವನ್ನು ನೋಡೋದ್ರಿಂದ ನಿಮಗೆ ಇನ್ನಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಏನು ಹೇಳಿ, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ, ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ, ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ, ಎ ಸರಿ ಹೇಳ್ಕೊಂತೀರಾ? ಸೊ ಲೆಕ್ಕ ಇಲ್ಲದೆ ಸರಿ ಹೇಳ್ಕೋಬೇಕು. ಎ ವ್ಯಾಲ್ಯೂ ಏನು, ಮೊದಲನೇದೆ ಎರಡು ಪ್ಲಸ್ ಎನ್ ಅಂದ್ರೆ ಗೊತ್ತಿಲ್ಲ ಆರನೇ ಪದ ಅಲ್ವಾ, ಎಸ್ ಅಂದ್ರೆ ಸಿಕ್ಸ್ ಮೈನಸ್ ಒನ್. ಡಿ ಅಂದ್ರೆ ಏನು ನೋಡಿ, ಆವಾಗಲೇ ಹೇಳಿದೆ ನಾನು, ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಅಂತ. ಎ ಟು ಅಂದ್ರೆ ಐದು ಮೈನಸ್ ಎರಡು ಮೂರು ಉತ್ತರ ಬಂತು. ಸೊ ಡಿ ಜಾಗದಲ್ಲಿ ಮೂರು ಹಾಕಿ, ಸೊ ಅಲ್ಲಿಗೆ ಎರಡು ಪ್ಲಸ್ ಐದು ಗುಣಿಸು ಮೂರು, ಐದು ಮೂರಲ್ಲಿ ಹದಿನೈದು, ಎರಡು ಪ್ಲಸ್ ಹದಿನೈದು ಅಂದ್ರೆ ಹದಿನೇಳು ಉತ್ತರ ಬಂತು. ಓಕೆನಾ? ಸೊ ದಿಸ್ ಇಸ್ ವಾಟ್ ಯುವರ್ ಆನ್ಸರ್, ಅಂದ್ರೆ
ಆರನೇ ಪದ ಅದು ಎ ಸಿಕ್ಸ್ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಆರನೇ ಪದನಾದ್ರೂ ಕೇಳಿ, ಎಷ್ಟನೇ ಪದನಾದ್ರೂ ಕೇಳಿ. ಈಗ ಇನ್ನೊಂದು ಲೆಕ್ಕ ಇದೆ ಇಲ್ಲಿ, ಎಂಟನೇ ಪದವನ್ನು ಕಂಡುಹಿಡಿಯಿರಿ ಅಂತ ಇದೆ. ಅವರೇ ಕೊಟ್ಬಿಟ್ಟಿದ್ದಾರೆ ಸಮಾಂತರ ಶ್ರೇಣಿ ಅಂತ ಹೇಳಿ. ಶ್ರೇಣಿ, ಸಮಾಂತರ ಶ್ರೇಣಿಯಲ್ಲಿ ನೀವು ಎಂಟನೇ ಪದವನ್ನು ಕಂಡುಹಿಡಿಬೇಕಾದ್ರೆ ಮೊದಲು ನಾನಾಗಲೇ ಹೇಳಿದಂಗೆ ಈ ಸೂತ್ರ ಹಾಕೊಳ್ಳಿ, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಹೇಳಿ. ಅದೇ ಸೂತ್ರವನ್ನು ಇಲ್ಲಿ ಬರ್ಕೊಳ್ಳಿ. ಎ ವ್ಯಾಲ್ಯೂ 2 ಆಗುತ್ತೆ, ಎನ್ ವ್ಯಾಲ್ಯೂ 8 ಆಗುತ್ತೆ, ಡಿ ವ್ಯಾಲ್ಯೂನ 7ರಲ್ಲಿ 2 ಕಳೀರಿ, 5 ಆಗುತ್ತೆ. ಸೊ ಹಾಕಿ ಮಾಡಿ, ನಿಮಗೆ ಉತ್ತರ ಎಷ್ಟು ಬರುತ್ತೆ? 37 ಬರುತ್ತೆ. ಸೊ ಹೇಗೆ ಅನ್ನೋದನ್ನ ನೀವೇ ಚೆಕ್ಔಟ್ ಮಾಡಿ. ಸೊ ಮುಂದಿನ ಲೆಕ್ಕ ಅದೇ ತರನೇ ಇದೆ. ಎ ಎನ್ ಇಸ್ ಈಕ್ವಲ್ ಟು 5 ಮೈನಸ್ 2 ಎನ್ ಅಂತ ಇದೆ. ಆದರೆ ಎ ತ್ರೀನ ಬೆಲೆ ಏನು ಅಂತ ಇದೆ. ನೇರವಾಗಿ ಬೇಗ ಮಾಡಿಬಿಡೋಣ. ಎ ತ್ರೀ ಇಸ್ ಈಕ್ವಲ್ ಟು 5 ಇಂಟು ಮೈನಸ್ 2 ಆಫ್ 3, ದಟ್ ಈಸ್ 5 ಮೈನಸ್ 3 6 ಮೈನಸ್ 1. ಆಪ್ಷನ್ ಡಿ ನಲ್ಲಿ ಬಂತು ಉತ್ತರ. ಸೊ ನೆಕ್ಸ್ಟ್ ಇಲ್ಲೊಂದು ಪದ ಕ್ವಶನ್ ಇದೆ. 30ನೇ ಪ್ರಶ್ನೆ ನಾನು ಇವತ್ತಿನ ತರಗತಿಯಲ್ಲಿ ಮಾಡ್ತಾ ಇರತಕ್ಕಂಥದ್ದು. 4 2 0 - 2 ಸಮಾಂತರ ಶ್ರೇಣಿಯ ಎನ್ನನೇ ಪದ ಅಂತ ಕೇಳಿದ್ದಾರೆ. ಸೊ ಎನ್ನನೇ ಪದವನ್ನು ಕಂಡುಹಿಡಿಯುವಂತಹ ಸೂತ್ರ ಏನ್ ಹೇಳಿ? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಇದೆ. ಹೌದಲ್ವಾ? ಎನ್ನನೇ ಪದ ಇದು ಕಂಡುಹಿಡಿತಕ್ಕಂಥ ಸೂತ್ರ ಇದು. ಎ ಎನ್ ಇಸ್ ಈಕ್ವಲ್ ಟು ಇದು ಎನ್ನನೇ ಪದ. ಎ ಅಂದ್ರೆ ಏನು? 4 ಪ್ಲಸ್ ಎನ್ ಅಂದ್ರೆ ಎನ್ ಹಾಗೆ ಇರಲಿ, ಮೈನಸ್ 1 ಹಾಗೆ ಇರಲಿ, ಡಿ ಅಂದ್ರೆ ಕಳೀರಿ ಇದರಲ್ಲಿ. 2 - 4 ಅಂದ್ರೆ -2 ಬರುತ್ತೆ ಡಿ ವ್ಯಾಲ್ಯೂ. ಸೊ ದಟ್ ಈಸ್ -2. ಇದನ್ನು ಸಿಂಪ್ಲಿಫೈ ಮಾಡಿ, 4 ಎನ್ ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಇದು ಇದಕ್ಕೆ ಮಲ್ಟಿಪ್ಲೈ ಮಾಡಿ, -2n + 2 ಆಗುತ್ತೆ. ಅಂದ್ರೆ 4 2, ಸೊ ಈಗ ನೀವು ಸಿಂಪ್ಲಿಫೈ ಮಾಡಿದ್ರೆ 4 2 ಕೂಡಿದ್ರೆ 6 - 2n ಆಗುತ್ತೆ. ಸೊ ಇದು ಎನ್ನನೇ ಪದ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಗೆ ಈ ಒಂದು ಆಪ್ಷನ್ ಬರುತ್ತೆ. ಬಟ್ ಇಲ್ಲಿ ಆಪ್ಷನ್ ಅಲ್ಲಿ ಇಲ್ಲೂ ಇಲ್ಲ, ಮಿಸ್ಟೇಕ್ ಆಗಿರಬಹುದು. ಇನ್ನೊಂದು ಆಪ್ಷನ್ ಬರಿತೀನಿ, 6 - 2n, ದಿಸ್ ಈಸ್ ಯುವರ್ ಕರೆಕ್ಟ್ ಆನ್ಸರ್. ಒಂದ್ಸರಿ ಕ್ರಾಸ್ ಚೆಕ್ ಮಾಡೋಣ ನಮ್ಮ ಉತ್ತರ ಸರಿ ಇದೆಯಾ ಅಂತ. ನೋಡೋಣ ಪ್ರಶ್ನೆ ಈ ತರ ಇದೆ. 2 ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಎಷ್ಟಿದಾವೆ? 4:9 ಅನುಪಾತದಲ್ಲಿವೆ, ಅವುಗಳ ವಿಸ್ತೀರ್ಣಗಳ ಅನುಪಾತವು ಅಂತ ಕೇಳಿದ್ದಾರೆ. 2 ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು. ಸೊ ಅನುರೂಪ ಬಾಹುಗಳ ವರ್ಗಕ್ಕೆ, ಸೊ ಇಲ್ಲಿ ಏನು ಅನುರೂಪ ಬಾಹುಗಳಿದಾವೆ ಅವುಗಳ ಒಂದು ವರ್ಗವನ್ನ ಮಾಡಿ ನಿಮಗೆ ಅದೇನಾಗಿರುತ್ತೆ, ಅವುಗಳ ವಿಸ್ತೀರ್ಣಗಳ ಅನುಪಾತ ನಿಮಗೆ ಸಿಕ್ಕತ್ತೆ. ಸೊ 4 4 = 16, 9 9 = 81. ಸೊ ಇದು ಅವುಗಳ ವಿಸ್ತೀರ್ಣಗಳ ಅನುಪಾತಕ್ಕೆ ಸಮನಾಗಿರುತ್ತೆ ಅಂತ ಹೇಳ್ಬೋದು. ಇದು ರಿವರ್ಸ್ ಕೂಡ ಆಗುತ್ತೆ. ವಿಸ್ತೀರ್ಣಗಳ ಅನುಪಾತ ಇದರ ಮೂಲಗಳು ಅಂದ್ರೆ ವರ್ಗ ಮೂಲವನ್ನು ನಾವು ಮಾಡೋದಾದ್ರೆ ಅದು ಅವುಗಳ ಅನುರೂಪ ಬಾಹುಗಳ ಅನುಪಾತಕ್ಕೆ ಸಮನಾಗಿರುತ್ತೆ ಅಂತ ಹೇಳಿ. ಸೊ ನೀವು ಇದನ್ನ ಅರ್ಥ ಮಾಡಿಕೊಂಡಿರಬೇಕು. ಇದು ಸಮರೂಪ ತ್ರಿಭುಜಗಳ ಒಂದು ಬರ್ತಕ್ಕಂಥ ಒಂದು ವಿಶೇಷತೆ. ಹಾಗಾಗಿ 16 81 ಅಂತಕ್ಕಂಥದ್ದು ಆಯ್ಕೆ 3ರಲ್ಲಿದೆ. ಅದು ಅವುಗಳ ವಿಸ್ತೀರ್ಣಗಳ ಅನುಪಾತ ಅಂತ ಹೇಳಿ ಈಸಿಯಾಗಿ ಹೇಳ್ಬೋದು. ಸೊ ಮತ್ತೊಂದು ಪ್ರಶ್ನೆ ಇದೆ. ಈ ತರ ಚಿತ್ರ ಕೊಟ್ಟಿದ್ದಾರೆ ಇಲ್ಲೊಂದು, ಡಿಇ ಪ್ಯಾರಲಲ್ ಟು ಎ ಸಿ. ಈ ಡಿಇ ಅಂತಕ್ಕಂಥದ್ದು, ಸೊ ಇದು ಬಿ ಸಿ, ಅದು ಎ ಸಿ ಅಲ್ಲ, ಮಿಸ್ಟೇಕ್ ಆಗಿ ಬರೆದಿದ್ದೀನಿ. ಓಕೆ, ಡಿ ಪ್ಯಾರಲಲ್ ಟು ಬಿ ಸಿ ಅಂದ್ರೆ ಒಂದು ಬಾಹು, ತ್ರಿಭುಜದಲ್ಲಿ ಇರತಕ್ಕಂಥ 3 ಬಾಹುಗಳಿಗೆ ಒಂದು ಬಾಹು ಸಮಾನಾಂತರವಾಗಿ ಅಂದ್ರೆ ಬೇಸಿಗೆ ಸಮಾನಾಂತರವಾಗಿ ಒಂದು ರೇಖೆಯನ್ನು ಹೇಳಿದರೆ ತೇಲ್ಸನ ಪ್ರಮೇಯ ನಿಮಗೆಲ್ಲ ಗೊತ್ತಿದೆ, ಅದನ್ನು ಬಳಕೆ ಮಾಡಬೇಕು. ಎಡಿ ಕೊಟ್ಟಿದ್ದಾರೆ, ಎಡಿ 1 ಸೆಂಟಿಮೀಟರ್, ಎಡಿ 1 ಸೆಂಟಿಮೀಟರ್, ಡಿ ಬಿ 2 ಸೆಂಟಿಮೀಟರ್, ಇನ್ನು ಎಇ ಬಂದು 3 ಸೆಂಟಿಮೀಟರ್. ಹಾಗಾದ್ರೆ ಇ ಸಿ ಎಷ್ಟು ಅಂತ ಕೇಳಿದ್ದಾರೆ, ಇದನ್ನು ಕೇಳಿದ್ದಾರೆ. ಸೊ ನಮಗೆ ಈಗ ಆಲ್ರೆಡಿ ಗೊತ್ತಿರೋದ್ರಿಂದ ಅನುಪಾತ ಬರ್ಕೊಳ್ಳೋಣ. ಎಡಿ ಬೈ ಡಿ ಬಿ ಈಕ್ವಲ್ಸ್ ಎಇ ಬೈ ಇ ಸಿ ಆಗತ್ತೆ. ಎಡಿ ಎಷ್ಟು? 1, ಇದು 2, ಇಸ್ ಈಕ್ವಲ್ ಟು ಎಇ ಅಂದ್ರೆ 3 / ಇ ಸಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ, 2 3 = 6. ಸೊ ಇ ಸಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಬರುತ್ತೆ. ಗೊತ್ತಾಯ್ತಲ್ಲ ಹೇಗೆ ಅಂತ ಹೇಳ್ಬಿಟ್ಟು. ತುಂಬಾ ಸಿಂಪಲ್, ಆಪ್ಷನ್ ಡಿ ನಲ್ಲಿ ಆ ಉತ್ತರ ಇದೆ. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ನೇರವಾದ ಸರಿಯಾದ ಉತ್ತರ ಆಗುತ್ತೆ. ಹಾಗೆ ಮುಂದಿನ ಲೆಕ್ಕವನ್ನು ನೋಡಿ. ಈ ಕೆಳಗಿನವುಗಳಲ್ಲಿ ಪೈಥಾಗೋರಿಯ ತ್ರಿವಳಿಗಳು ಯಾವುವು ಅಂತ ಕೇಳಿದ್ದಾರೆ. ಸೊ 3 6 5, 5 12 13. ಸೊ 3 6 5 ಟ್ರೈ ಮಾಡಿ, ಅದರಲ್ಲಿ ಎರಡು ಚಿಕ್ಕವನ್ನ ನೀವೇನ್ ಮಾಡಬೇಕು, ಮೊದಲು ಬರ್ಕೊಳ್ಬೇಕು. 3² + 5² = 6² 3 3 9 5 5 = 25. ಸೊ 6 6 = 36. ಸೊ ಇದು ಈ ರೀತಿ ಬರ್ಕೊಂಡಾದ್ಮೇಲೆ ನೀವು
ಸೊ ಇದನ್ನು ಆ್ಯಡ್ ಮಾಡಿದರೆ 34 ಈಸ್ ನಾಟ್ ಈಕ್ವಲ್ ಟು 36. ಸೊ ಹಾಗಾಗಿ ಈ ಉತ್ತರ ಬರಲ್ಲ. ಸೊ ಇನ್ನೊಂದು ನೋಡಿ, 5 ಸ್ಕ್ವಯರ್ ಪ್ಲಸ್ 12 ಸ್ಕ್ವಯರ್ ಈಸ್ ಈಕ್ವಲ್ ಟು 13 ಸ್ಕ್ವಯರ್. 5 25 12 12 144 13 13 169. ಸೊ ಆ್ಯಡ್ ಮಾಡಿ ಈ ಕಡೆ 4 5 4 9 4 2 6 1 ಈಸ್ ಈಕ್ವಲ್ ಟು 169. ಸೊ 169 ಈಕ್ವಲ್ ಟು 169. ಹಾಗಾದರೆ ಇದು ಪೈಥಾಗೊರಸ್ನ ತ್ರಿವಳಿಗಳ ಒಂದು ಸೂತ್ರವನ್ನು ಏನು ಮಾಡ್ತಾ ಇದೆ, ಸ್ಯಾಟಿಸ್ಫೈ ಮಾಡ್ತಾ ಇದೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ತ್ರಿವಳಿಗಳನ್ನು ಹೇಗೆ ಕಂಡುಹಿಡಿದಂತ ಗೊತ್ತಾಯ್ತಲ್ಲ, ಎರಡು ದೊಡ್ಡದಿರೋದನ್ನು ನೀವು ವಿಕರಣ ಅಂತ ತಿಳ್ಕೋಬೇಕು, ಎರಡು ಚಿಕ್ಕವನ್ನು ನೀವು ಅವುಗಳ ವರ್ಗಗಳ ಮೊತ್ತವು ಆ ಒಂದು ವಿಕರಣದ ಮೊತ್ತಕ್ಕೆ ಸಮನಾಗಿರಬೇಕು. ಇನ್ನೆರಡು ನಾವು ಕಂಡುಹಿಡಿಯುವಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಮಗೆ ಉತ್ತರ ಆಲ್ರೆಡಿ ಸಿಕ್ಕಿದೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಈ ಥರ ಇದೆ, ಒಂದು ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಸಿ ಕೋನ 90 ಡಿಗ್ರಿ ಕೊಟ್ಟಿದ್ದಾರೆ. ಈ ತ್ರಿಭುಜವನ್ನು ನೋಡಿ, ಸಿ ಕೋನ 90 ಡಿಗ್ರಿ ಕೊಟ್ಟಿದ್ದಾರೆ, ಎ ಬಿ 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಓಕೆ, ಇದೇ ವಿಕರಣ ಅಂದರೆ ಲಂಬಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥದ್ದು. ಹಾಗೆ ಎ ಸಿ 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಬಿ ಸಿಯ ಅಳತೆ ಕೇಳಿದ್ದಾರೆ, ಅಥವಾ ಸಿ ಬಿ ಅಥವಾ ಬಿ ಸಿ ಯಾವುದಾದ್ರೂ ಒಂದು. ಸೊ ನೀವು ಪೈಥಾಗೊರಸ್ನ ಥಿಯರಂ ಪ್ರಕಾರ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಸೊ ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಎ ಬಿ ಸ್ಕ್ವಯರ್ ಅಂದರೆ 5 ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವಯರ್ ಅಂದರೆ 4 ಸ್ಕ್ವಯರ್ ಪ್ಲಸ್ ಎ ಬಿ ಸ್ಕ್ವಯರ್. 4 ಸ್ಕ್ವಯರ್ ಪ್ಲಸ್ ಇದು ಕಂಡುಹಿಡಿಬೇಕು, ಬಿ ಸಿ ಸ್ಕ್ವಯರ್ ಹಾಗೆ ಬರ್ಕೊಳ್ಳಿ. ನಮಗೆ ಬಿ ಸಿ ಸ್ಕ್ವಯರ್ ಬೇಕು ಇಸ್ ಈಕ್ವಲ್ ಟು 25 ಆಗುತ್ತೆ, 5 25 ಇದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ, 4 16 ಅಂದರೆ 9 ಆಗುತ್ತೆ. ನಮಗೆ ಬಿ ಸಿ ಸ್ಕ್ವಯರ್ ಬೇಡ, ಬಿ ಸಿ ಬೇಕು. ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು 3 ಸ್ಕ್ವಯರ್ ಅಂತ ಬರಿಬೋದು, ಸ್ಕ್ವಯರ್ಗೂ ಇದಕ್ಕೂ ಕ್ಯಾನ್ಸಲ್ ಆದರೆ 3 ಸೆಂಟಿಮೀಟರ್ ಉತ್ತರ ಬರುತ್ತೆ. ಸೊ ಈ 3 ಸೆಂಟಿಮೀಟರ್ ಅಂತಕ್ಕಂಥದ್ದು ಆಪ್ಷನ್ ಬಿನಲ್ಲಿ ನಾವು ನೋಡಬಹುದು. ಸೊ ಈ ಥರದ ಲೆಕ್ಕಗಳನ್ನು ನಿಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು. ಪತ್ರಿಕೆ 1 ಅವರಿಗೆ ಬಹಳಷ್ಟು ಸೂಕ್ತವಾಗಿ ಇದು ಅರ್ಥ ಆಗಬೇಕು. ಇದನ್ನು ನಾವು ಬೇರೆ ಮೆಥಡಲ್ಲಿ ಕೂಡ ಈ ಲೆಕ್ಕವನ್ನು ಇದೇ ಥರ ಕೊಡೋದಿಲ್ಲ, ಬೇರೆ ಯಾವುದಾದ್ರೂ ಒಂದು ಕಂಬ ಅದಕ್ಕೆ ಒಂದು ಏಣಿ ಹಾಕಿರ್ತಾರೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ದೂರ ಇದೆ ಅಂತ ಕೇಳಿಬಿಡ್ತಾರೆ ಪ್ರಶ್ನೆನ. ಸೊ ಮತ್ತೊಮ್ಮೆ ಪ್ರಶ್ನೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ. ಒಂದು ಗೋಡೆ ಇದೆ, ಗೋಡೆ ಎತ್ತರ 4 ಸೆಂಟಿಮೀಟರ್ ಅಥವಾ 4 ಅಡಿ ಇದೆ. ಸೊ ಅದಕ್ಕೆ ಒಂದು ಏಣಿಯನ್ನು ಹಾಕಲಾಗಿದೆ, 5 ಅಡಿ ಎತ್ತರದ ಒಂದು ಏಣಿಯನ್ನು ತುದಿಯವರೆಗೆ ಹಾಕಲಾಗಿದೆ. ಹಾಗಾದರೆ ಗೋಡೆಯ ಪಾದದಿಂದ ಈ ಒಂದು ಏಣಿಯ ಕೆಳ ತುದಿಯಗೆ ಇರುವಂಥ ದೂರ ಎಷ್ಟು ಅಂತ ಕೇಳ್ತಾರೆ. ಸೊ ಅವಾಗ ನೀವೇನು ಮಾಡಬೇಕು, ಪ್ರಶ್ನೆ ಈಸಿ ಅಲ್ವಾ, ಅದನ್ನು ಪೈಥಾಗೊರಸ್ನ ಥಿಯರಂ ಅಂತ ತಿಳ್ಕೊಂಡು ಮಾಡಬೇಕಾಗತ್ತೆ. ಸೊ ನೀವು ಇದನ್ನು ಈಸಿಯಾಗಿ ಕಂಡುಹಿಡಿಬೇಕಾಗತ್ತೆ. ಸೊ ಅದೇ ಥರ ಮುಂದಿನ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ ಈ ಥರ ಇದೆ, ಆವಾಗಲೇ ನಿಮಗೆ ಮೊದಲನೇ ಪ್ರಶ್ನೆ ಏನು ತೋರಿಸಿದ್ದೆ ಅದೇ ಥರದ ಪ್ರಶ್ನೆ ಇದು, ಅದರ ರಿವರ್ಸ್. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು 81:16, ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತ ಯಾವುದು ಅಂತ. ಸೊ ಇವನ್ನ ಬರ್ಕೊಳ್ಳಿ, ರಿವರ್ಸ್ ನಾನಾಗಲೇ ಹೇಳಿದೆ, 81 ಅಂದರೆ 9:81, 4:16. ಸೊ ಇದು ಅವುಗಳ ಅನುರೂಪ ಬಾಹುಗಳ ಒಂದು ಅನುಪಾತ ಆಗಿರುತ್ತೆ, 9:4. ಹಾಗಾಗಿ ಆಯ್ಕೆ 3 ಇದಕ್ಕೆ ಸರಿಯಾದ ಉತ್ತರ. ಗೊತ್ತಾಯ್ತಲ್ಲ ಮೊದಲನೇ ಪ್ರಶ್ನೆ ಏನಿತ್ತು, ಅದರ ಇನ್ನೊಂದ್ಸರಿ ನಿಮ್ಗೆ ನೋಡಬೇಕಾದ್ರೆ ಅಲ್ಲಿದ್ದಂತಹ ಪ್ರಶ್ನೆ ಇದು ರಿವರ್ಸ್ ಕ್ವಶನ್ ಆಗಿದೆ. ಎರಡು ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು 4:9 ಅವುಗಳ ವಿಸ್ತೀರ್ಣಗಳ ಅನುಪಾತ ಕೇಳಿದರೆ, ಸೊ ಅವುಗಳನ್ನು ನೀವು ವರ್ಗ ಮಾಡಿದರೆ ವಿಸ್ತೀರ್ಣಗಳ ಅನುಪಾತ ಸಿಗುತ್ತೆ, ಅದನ್ನು ವರ್ಗ ಮೂಲ ಮಾಡಿದರೆ ಅವುಗಳ ಬಾಹುಗಳ ಅನುಪಾತ ನಿಮಗೆ ಸಿಕ್ಕತ್ತೆ. ಸೊ ಮುಂದಿನ ಪ್ರಶ್ನೆ, ಒಂದು ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಇಸ್ ಈಕ್ವಲ್ ಟು 10 cm, ಬಿ ಸಿ ಇಸ್ ಈಕ್ವಲ್ ಟು 8 cm, ಎ ಸಿ ಇಸ್ ಈಕ್ವಲ್ ಟು 6 cm ಆದಾಗ ಲಂಬಕೋನವಿರುವ ಶೃಂಗ ಯಾವುದು ಅಂತ ಕೇಳಿದ್ದಾರೆ. ಸೊ ನೀವೊಂದು ಲಂಬಕೋನ ತ್ರಿಭುಜವನ್ನ ಹಾಕೊಳ್ಳಿ, ಓಕೆನಾ, ಈ ತರ. ಈ ಮೈನ್ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಎ ಬಿ ಸಿ ತ್ರಿಭುಜ, ಎ ಬಿ 10 cm, 10:8:6 ಅಂತ ಇದೆ. ಸೊ ಇದು ದೊಡ್ಡದು, 10 cm ಇದೆ, ವಿಕರಣ ಅಂತ ಕರಿತೀವಿ, ಅದೇನಾಗಿರುತ್ತೆ ಎ ಬಿ ಆಗಿರುತ್ತೆ, ಉಳಿದಿದ್ದು ಸಿ ಇಲ್ಲಿ ಬರುತ್ತೆ ನೋಡಿ. ಬಿ ಸಿ ಎಷ್ಟಿದೆ, 8 cm ಇದೆ, ಇನ್ನೊಂದು 6 cm ಇದೆ. ಅಲ್ಲಿ ಏನು ಕೇಳಿದ್ದಾರೆ ಅವರು, ನಾನು ಈ ತ್ರಿಭುಜ ರಚನೆ ಮಾಡಿಬಿಟ್ಟಿದ್ದೀನಿ. ಸೊ ನೀವೇನು ಅದು ಕಚ್ಚಾ ಚಿತ್ರ ಹಾಕೊಳ್ಳಿ, ಸ್ಕೇಲ್ ಇಟ್ಕೊಂಡು ಹಾಕಲೇಬೇಕು ಅಂತ ಏನಿಲ್ಲ. ಅವರೇನು ಕೇಳಿದರೆ ಲಂಬ ಕೋನವಿರುವ ಶೃಂಗ ಯಾವುದು, ಎ ಮತ್ತು ಬಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕೆ ಅಂದರೆ ಅದು ವಿಕರಣ ಆಗುತ್ತೆ, ವಿಕರಣದ ಬಾಹು ಲಂಬಕೋನ ತ್ರಿಭುಜಕ್ಕೆ ಅಭಿಮುಖವಾಗಿರೋದ್ರಿಂದ ಈ ಬಾಹು 90 ಡಿಗ್ರಿ ಇರುತ್ತೆ. ಅಂದರೆ ಅರ್ಥ ಸಿ, ಗೊತ್ತಾಯ್ತಲ್ಲ,
ಲಂಬಕೋನ ತ್ರಿಭುಜದಲ್ಲಿ ಎ ಬಿ ಸಿ ತ್ರಿಭುಜದಲ್ಲಿ ನಾವು ಲಂಬಕೋನ ಶೃಂಗ ಯಾವುದು ಸಿ ಅಂತ ಹೇಳಿ ಹೇಳಬಹುದು ಗೊತ್ತಾಯ್ತಲ್ಲ ಹೇಗೆ ಅಂತ ಹೇಳಿಬಿಟ್ಟು ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ಅನುರೂಪ ಕೋನಗಳು ಯಾವ್ಯಾವು ಅಂತ ಕೇಳಿದ್ದಾರೆ ಎ ಸಿ ನೋಡೋಣ ಈಗ ಬಂದು ಈಗ ಬಂದು ಈಗ ಬಂದ್ರೆ ನೋಡಿ ಇದು ಮತ್ತೆ ಇದು ಸೊ ಡಿ ಬರಬೇಕು ಎ ಡಿ ಬರಬೇಕು ಎ ಸಿ ಅಂತ ಇದೆ ಬರಲ್ಲ ಸೊ ಎ ಬಿ ಅಂತ ಇದೆ ಎ ಬಿ ಪಕ್ಕ ಇರೋ ಅನುರೂಪ ಕೋನಗಳಾಗಲಿಕ್ಕೆ ಸಾಧ್ಯನೇ ಇಲ್ಲ ಡಿ ಮತ್ತೆ ಬಿ ಡಿ ಬಿ ಇವು ಕೂಡ ಆಗಲ್ಲ ಇನ್ನು ಉಳಿದಂತೆ ಎ ಡಿ ಆಗಲೇ ಹೇಳಿದೆ ನಾನು ನೋಡಿ ಇದು ಝೆಡ್ ಶೇಪ್ ಬರುತ್ತೆ ಎ ಬಿ ಪ್ಯಾರಲಲ್ ಟು ಸಿ ಡಿ ಆದಾಗ ಈ ಲೈನ್ ಏನಾಗುತ್ತೆ ಸೊ ಇವೆರಡು ಕೋನಗಳನ್ನು ಒಂದೇ ಮಾಡುತ್ತೆ ಸೊ ಅನುರೂಪ ಕೋನಗಳು ಅಂತೇಳಿ ಕರಿತೀವಿ ಸೊ ಎ ಮತ್ತು ಡಿ ಇದಕ್ಕೆ ಸರಿಯಾದ ಉತ್ತರ ಹಾಗೆ ಮುಂದಿನ ಪ್ರಶ್ನೆಗಳು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಪಾಠದಿಂದ ಬರ್ತಾ ಇದೆ ಸೊ ಏನೇನು ಕೇಳ್ಬೋದು ಇದರಲ್ಲಿ ಒಂದು ಅಂಕಕ್ಕೆ ಅಥವಾ ನಿಮಗೆ ಮಲ್ಟಿಪಲ್ ಚಾಯ್ಸ್ಗೆ ಮಲ್ಟಿಪಲ್ ಚಾಯ್ಸ್ ಅನ್ನು ಕೊಟ್ಟು ನಿಮ್ಗೆ ಕನ್ಫ್ಯೂಸ್ ಮಾಡೋದಿಲ್ಲ ನಾನು ನೇರವಾಗಿ ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳಲ್ಲಿ ಸೂತ್ರಗಳನ್ನು ಸಾಕಷ್ಟು ಕೇಳ್ತಾರೆ ಆ ಸೂತ್ರಗಳು ಗೊತ್ತಿದ್ರೆ ನೀವು ಲೆಕ್ಕವನ್ನು ಬಿಡಿಸಬಹುದು ಅಥವಾ ಇಲ್ಲಿರ್ತಕ್ಕಂಥದ್ದು ಸೂತ್ರಗಳಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಕೊಟ್ಟು ಲೆಕ್ಕವನ್ನು ಕೂಡ ಕೇಳಬಹುದು ಸೊ ನಾವು ಆದಾಗ್ಯೂ ಸೂತ್ರಗಳನ್ನು ಒಂದ್ಸರಿ ಪುನರ್ಮನನ ಮಾಡ್ಕೊಳ್ಳೋಣ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನೋಡಿ ಎ ಇಸ್ ಈಕ್ವಲ್ ಟು ಟೂ ಪೈ ಆರ್ ಎಚ್ ಪ್ಲಸ್ ಆರ್ ಅಂತ ಹೇಳಿ ಇದು ಎ ಇಸ್ ಈಕ್ವಲ್ ಟು ಟೂ ಪೈ ಆರ್ ಇಂಟು ಎಚ್ ಪ್ಲಸ್ ಆರ್ ಸೊ ಇದು ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಶಂಕುವಿನ ಘನಫಲ ವಾಲ್ಯೂಮ್ ಇಸ್ ಈಕ್ವಲ್ ಟು ವಿ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಪೈ ಆರ್ ಸ್ಕ್ವಯರ್ ಎಚ್ ಶಂಕುವಿನ ಘನಫಲ ಪೈ ಆರ್ ಸ್ಕ್ವಯರ್ ಎಚ್ ಇನ್ನು ಭಿನ್ನಕದ ಮೇಲ್ಮೈ ವಿಸ್ತೀರ್ಣ ಸಾಕಷ್ಟು ಕಳೆದ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಪ್ರಶ್ನೆ ಇತ್ತು ಎ ಇಸ್ ಈಕ್ವಲ್ ಟು ಪೈ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ನೋಡಿ ಎ ಇಸ್ ಈಕ್ವಲ್ ಟು ಪೈ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಪೈ ಆರ್ ಎಲ್ ಅಂತ ಇದೆಯಲ್ಲ ಆರ್ ಬದಲಿಗೆ ಇಲ್ಲಿ ಆರ್ ಒನ್ ಪ್ಲಸ್ ಆರ್ ಟು ಅಂತ ಆಗುತ್ತೆ ಓಕೆನಾ ಇನ್ನು ಭಿನ್ನಕದ ಪೂರ್ಣ ಮೇಲ್ಮೈ ಇದ್ರ ಜೊತೆಗೆ ಬೇಸ್ ಎರಡೂ ಇರ್ತವೆ ಮೇಲೆ ಮತ್ತು ಕೆಳಗೆ ಸಿಲಿಂಡರ್ನ ಅದನ್ನ ನೀವು ಕಂಡುಹಿಡಿಯಬೇಕಾದ್ರೆ ಪೈ ಆರ್ ಸ್ಕ್ವಯರ್ ಪ್ಲಸ್ ಪೈ ಆರ್ ಒನ್ ಸ್ಕ್ವಯರ್ ಪ್ಲಸ್ ಪೈ ಆರ್ ಟು ಸ್ಕ್ವಯರ್ ಆಗಿರುತ್ತೆ ಸೊ ಇವೆರಡನ್ನು ಅದಕ್ಕೆ ಆಡ್ ಮಾಡಬೇಕು ಇದು ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಓಕೆನಾ ಸೊ ಮುಂದಿನ ಪ್ರಶ್ನೆ ಶಂಕುವಿನ ಭಿನ್ನಕದ ಘನಫಲ ಕೇಳಿದ್ರೆ ಸೊ ಈ ತರ ಕೇಳ್ತಾರೆ ಸೊ ಶಂಕುವಿನ ಘನಫಲ ವಿ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಪೈ ಎಚ್ ಇಂಟು ಆರ್ ಒನ್ ಸ್ಕ್ವಯರ್ ಪ್ಲಸ್ ಆರ್ ಟು ಸ್ಕ್ವಯರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ನೋಡಿ ಇದು ಶಂಕುವಿನ ಭಿನ್ನಕದ ಘನಫಲ ಹಾಗೆ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದ್ರೆ ಎ ಇಸ್ ಈಕ್ವಲ್ ಟು ಟೂ ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಇದು ನಿಮಗೆ ಎಲ್ಲರಿಗೂ ಗೊತ್ತಿದೆ ಇದು ಸೊ ಎಲ್ ಅಂದ್ರೆ ಲೆಂತ್ ಬಿ ಅಂದ್ರೆ ಬ್ರೆಡ್ತು ಎಚ್ ಅಂದ್ರೆ ಹೈಟು ಸೊ ಇದು ಆಯತದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇನ್ನು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎ ಇಸ್ ಈಕ್ವಲ್ ಟು ಪೈ ಆರ್ ಇಂಟು ಎಲ್ ಪ್ಲಸ್ ಆರ್ ಅಂತ ಹೇಳಿ ಇದು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೆ ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಿಮ್ಮನ್ನ ಏನಾದರೂ ಕೇಳಿದರೆ ಇವನ್ನೆಲ್ಲ ಬರೆದಿಟ್ಕೊಳ್ಳಿ ಯಾವುದೇ ಸಂದರ್ಭದಲ್ಲಿ ನಿಮಗೆ ಇವು ಹೆಲ್ಪ್ ಆಗ್ತವೆ ಎ ಇಸ್ ಈಕ್ವಲ್ ಟು ಟು ಎಚ್ ಇಂಟು ಎಲ್ ಪ್ಲಸ್ ಬಿ ಆಗುತ್ತೆ ಇದು ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಓಕೆನಾ ಸೊ ಇದಿಷ್ಟು ಒಂದು ವಿಸ್ತೀರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಪಾಠದ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳು ಹಾಗೆ ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳು ಬರಬಹುದು ನೋಡೋಣ ಮೂಲ ಬಿಂದು ಮತ್ತು ಪಿ ಬಿಂದು ಎಕ್ಸ್ ಕಮ ವೈಗಳ ನಡುವಿನ ದೂರವನ್ನ ಕಂಡುಹಿಡಿಯುವ ಸೂತ್ರವನ್ನು ಬರೀರಿ ಅಂತ ಕೇಳಿದ್ರೆ ಡಿ ಇಸ್ ಈಕ್ವಲ್ ಟು ಮೂಲ ಬಿಂದು ಜೀರೋ ಕಮ ಜೀರೋ ಆಗಿರುತ್ತೆ ಸೊ ಅದನ್ನ ಎಕ್ಸ್ ಒನ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವಯರ್ ಅಲ್ಲಿ ಜೀರೋ ಜೀರೋ ಇರೋದ್ರಿಂದ ಬರೀ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಆಗುತ್ತೆ ಇದನ್ನ ನೆನ್ಪಿಟ್ಕೊಳ್ಬೇಕು ನೀವು ಮೂಲದಿಂದ ಒಂದು ಬಿಂದುವಿಗೆ ನಾವು ಏನ್ ಮಾಡ್ತಾ ಇದೀವಿ ನಡುವಿನ ದೂರವನ್ನು ಕಂಡುಹಿಡಿಯಲಿಕ್ಕೆ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಇದ್ರ ಮೇಲೆ ಲೆಕ್ಕ ಬರ್ತವೆ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವ್ಯಾವು ಅಂತ ಕೇಳಿದ್ರೆ ಜೀರೋ ಕಾಮ ಜೀರೋ 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 ಓಕೆ ಎಕ್ಸ್ ಆಕ್ಸಿಸ್ ಜೀರೋ ವೈ ಆಕ್ಸಿಸ್ ಜೀರೋ ಮಧ್ಯದಲ್ಲಿ ಇರುತ್ತೆ ಇನ್ನು ಮೂಲ ಬಿಂದು ಮತ್ತು ಪಿ ಕೊಟ್ಟಿದ್ದಾರೆ ನಾಲ್ಕು ಕಮ ಮೈನಸ್ ಮೂರು ಇವುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಆಪ್ಷನ್ಸ್ ಏನಾದರೂ ಇರಲಿ ಮೂಲ ಬಿಂದುವಿನಿಂದ ಕಂಡುಹಿಡಿಯುವಂತಹ ದೂರ ನಮಗೆ ಗೊತ್ತಿದೆ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಹೌದಲ್ಲ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಅಂದರೆ ಇದು ಎಕ್ಸ್ ಇದು ವೈ ನಾಲ್ಕು ಸ್ಕ್ವಯರ್ ಮೈನಸ್ ಮೈನಸ್ ಪ್ಲಸ್ ಮೂರು ಸ್ಕ್ವಯರ್ ಓಕೆನಾ ಇದು ನಾಲ್ಕು ನಾಲ್ಕಲೆ ಹದಿನಾರು ಮೂರು ಮೂರು ಒಂಬತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ರೂಟ್ ಇಪ್ಪತ್ತೈದು ಅಂದರೆ ಐದು ಉತ್ತರ ಬರುತ್ತೆ ಆಪ್ಷನ್ ಡಿನಲ್ಲಿ ಆ ಉತ್ತರ ಇದೆ ಸೊ ಈಸಿ ನೋಡಿ ಎಷ್ಟು ಈಸಿ ಸೂತ್ರ ಗೊತ್ತಿದ್ರೆ ಆರಾಮಾಗೆ ಮಾಡ್ಬೋದು ಸೊ ಮುಂದಿನ ಲೆಕ್ಕ ಎರಡು ಬಿಂದುಗಳ ನಡುವೆ ಮೂಲ ಬಿಂದು ಇಲ್ಲ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ ಕೇಳಿದರೆ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವಯರ್ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಸೂತ್ರ ಇದು
ಬಹಳ ಇಂಪಾರ್ಟೆಂಟ್. ಈಗ ಅದರ ಮೇಲೆ ಈಗ ಲೆಕ್ಕ ಬಂದಿದೆ 2,3 ಮತ್ತು 6,-8 ಇವುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಈ ಸೂತ್ರ ಹಾಕಬೇಕು, ಇದು x1 y1 ಮತ್ತು ಇಲ್ಲಿ x2 y2 ಹೌದಲ್ಲ. ಇದ್ರ ಮೇಲೆ ನೀವು ದೂರವನ್ನು ಕಂಡುಹಿಡಿಯಬೇಕಾದ್ರೆ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್, ನಾನು ಮತ್ತೊಮ್ಮೆ ಫಾರ್ಮುಲಾ ಬರೆಯಿಲ್ಲ, ಇಲ್ಲೇ ಇದೆ, x2 - x1 ಅಂದ್ರೆ 6 - 2 ಹೋಲ್ ಸ್ಕ್ವಯರ್ ಪ್ಲಸ್ -8 - 3 ಹೋಲ್ ಸ್ಕ್ವಯರ್ ಅಂದ್ರೆ y2 - y1 ಹೋಲ್ ಸ್ಕ್ವಯರ್. ಈಗ ಇದನ್ನ ಬಿಡಿಸಿದ್ರೆ ನೀವು 6 - 2 ಹೋದ್ರೆ ಎಷ್ಟು, 4 ಸ್ಕ್ವಯರ್ ಪ್ಲಸ್ -2 - ಇದೆ ಕೂಡಬೇಕು, 8 - 3 - 11 - 11 ಸ್ಕ್ವಯರ್. ಸೊ ಇದನ್ನ ನೀವು ಬರೆದ್ರೆ 4×4=16, 11×11=121. ಸೊ ಅಲ್ಲಿಗೆ 6×1=7, 2×1=3, 137 √137 ಆಗುತ್ತೆ. ಅದೆಷ್ಟಾದ್ರು ಬರಲಿ ಅದೇ ಉತ್ತರ ಆಗಿರುತ್ತೆ, ಅದರ ದೂರ √137 ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಅದೇ ಥರ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ, ಇದು ನೀವು ಮಾಡಿ, ಪ್ರಶ್ನೆ ಸಂಖ್ಯೆ 21 ನೀವು ಮಾಡಿ ನನಗೆ ಉತ್ತರವನ್ನು ಹೇಳಬೇಕು, ಯಾಕಂದ್ರೆ ಎಲ್ಲ ನಾನೇ ಮಾಡ್ಲಿಕ್ಕಾಗಲ್ಲ. ಇದಕ್ಕೆ ಎಷ್ಟು ಬರುತ್ತೆ, ಇವುಗಳ ಈ ಒಂದು ಬಿಂದು, ಇದನ್ನ ಪಿ ಅಂದುಕೊಳ್ಳಿ, ಇದನ್ನ ಕ್ಯೂ ಅಂದ್ಕೊಳ್ಳಿ. ಪಿ ಕ್ಯೂ ಇಸ್ ಈಕ್ವಲ್ ಟು ಏನು ಅಂತ, ಪಿ ಕ್ಯೂ ಇರುವ ಡಿಸ್ಟೆನ್ಸ್ ಏನು ಅಂತ ನನಗೆ ಕಂಡುಹಿಡಿದು ಉತ್ತರವನ್ನು ಕಮೆಂಟ್ ಮಾಡ್ಬೇಕು. ನೀವು ಮಾಡ್ತಿರಲ್ವಾ, ತುಂಬಾ ಈಸಿ ಇದೆ, ಮಾಡಿ. ಸೊ ಇನ್ನೊಂದು ಬಹುಪದೋಕ್ತಿಗಳಿಂದ ಒಂದು ಪ್ರಶ್ನೆಗಳು ಇನ್ಯಾವೆಲ್ಲ ಬರಬಹುದು, ಕಳೆದ ವಿಡಿಯೋ ಕ್ಲಾಸ್ ನಲ್ಲಿ ಆಲ್ರೆಡಿ ಹೇಳಿದ್ದೆ, ಬಟ್ ಆದಾಗ್ಯೂ ಇನ್ನೊಮ್ಮೆ ಪುನರ್ಮನನ ಮಾಡ್ಲಿಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಹುಪದೋಕ್ತಿಗಳಲ್ಲಿ ಇರುವಂತಹ ಪ್ರಮುಖ ಪ್ರಶ್ನೆಗಳು ಈ ರೀತಿ ಇದೆ, ಇದರಲ್ಲಿ ನಾನು ಒಂದು ಮಾಡ್ತೀನಿ, ಇನ್ನೊಂದು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x³ - 2x² + 4x - 4 ಅನ್ನು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x - 2 ನಿಂದ ಭಾಗಿಸಿದಾಗ ಶೇಷ ಡ್ಯಾಶ್ ಆಗಿರುತ್ತದೆ. ಸೊ ಶೇಷ ಏನಾಗಿರುತ್ತೆ ನೋಡೋಣ. ಬಾಕ್ಸೋದೇನ್ ಬೇಡ, ಈ ಒಂದು ಸೂತ್ರ ನಿಮಗೆ ಗೊತ್ತಿದೆ, ಶೇಷ ಪ್ರಮೇಯ x - 2 = 0, x = 2 ಆಗುತ್ತೆ. ಸೊ ಈ ಒಂದು x² ಅಂತ ಹೇಳಿ ಇದನ್ನ ಹಾಕೋದು. ಸೊ p(2) = x³ ಅಂದ್ರೆ 2³ - 2×2² + 4×2 - 4. ಈಗ 2×4=8, 2×4=8 ನೋಡಿ, 2×4=8, 2×4=8+8-4 ಇಲ್ಲಿ ಏನಾಗುತ್ತೆ, -8 + 8 ಕ್ಯಾನ್ಸಲ್ ಆಗುತ್ತೆ, 8×4=4 ಉತ್ತರ ಬರುತ್ತೆ, ಶೇಷ 4. ಇದನ್ನ ಶೇಷ ಪ್ರಮೇಯ ಅಂತೇಳಿ ನಾವು ಕರಿತೀವಿ, ಅಥವಾ ನೀವು ಬಾಕ್ಸ್ಬಹುದು, ಇದರಿಂದ ಇದನ್ನ ಬಾಕ್ಸ್ ಇದ್ರು ಕೂಡ ಅಷ್ಟೇ ಬರುತ್ತೆ. ಬಟ್ ನೀವು ಎಕ್ಸಾಮ್ ನಲ್ಲಿ ನಿಮಗೆ ಸಮಯ ಕಡಿಮೆ ಇರುತ್ತಲ್ಲ, ಎಲ್ಲಿ ಬಾಕ್ಸ್ ಕೋತ ಕುತ್ಕೊಳ್ಳಕ್ ಆಗೋದಿಲ್ಲ, ಹಾಗಾಗಿ ನೇರವಾಗಿ 4 ಉತ್ತರವನ್ನು ನೀವು ಆಯ್ಕೆ ಮಾಡಬಹುದು. ಇದೇ ತರ ನೀವೊಂದು ಮಾಡಿ, ಮೊದಲು ಏನ್ ಮಾಡಬೇಕು, g(x) = 0 ಅಂತ ಬರ್ಕೊಂಡು ಅದನ್ನ ನೀವು ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೊಂಡು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಆಗ ನಿಮ್ಗೆ ಉತ್ತರ ಸಿಕ್ಕತ್ತೆ. ಮುಂದಿನ ಲೆಕ್ಕ ನಿಮಗಾಗಿ ಬರುತ್ತೀಗ. ಸೊ ಪ್ರಶ್ನೆ ಸಂಖ್ಯೆ 23 ನೀವು ಮಾಡಬೇಕು. p(x) = x²+5x - 3, g(x) = x+3 ಅಂತ ಇದೆ. ಸೊ x+3=0, x = -3. ಸೊ ಪುಟ್ ದ ವ್ಯಾಲ್ಯೂ ಆಫ್ -3 ಇನ್ ದಿಸ್ ಈಕ್ವೇಶನ್ p(x), ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ಕಮೆಂಟ್ ಮೀ ವಿಚ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಇಟ್ ಈಸ್ ಫ್ರಮ್ ದ ವರ್ಗ ಸಮೀಕರಣಗಳು ಪಾಠದಿಂದ ಬಂದಿದೆ. ಇದನ್ನ BDCE ಅಂತ ಕೇಳ್ತಾರೆ, ಅಥವಾ ಸೊಲ್ಯೂಷನ್, ಇದರ ಒಂದು ಮೂಲಗಳು ಯಾವ್ಯಾವು, BDCE ಅನ್ಬೋದು ಅಥವಾ ಮೂಲಗಳು ಅನ್ಬೋದು, ನಿಮ್ಗೇನಾದ್ರೂ ಕೇಳ್ಬೋದು, ಅಥವಾ x, y ಬೆಲೆಗಳು ಅಂತ ಕೇಳ್ಬೋದು, ಏನಾದ್ರೂ ಕೇಳಿದ್ರು ಕೂಡ ಉತ್ತರ. ಸೊ ಇವೆರಡು ಬೆಲೆಗಳು, ಎಕ್ಸ್ ನ ಬೆಲೆಗಳು ಅಂತ ಕೇಳ್ಬೋದು. ಸೊ ನೋಡೋಣ ಯಾವ ರೀತಿ ಬೇಕಾದರೂ ಬಿಡಿಸ್ಬೋದು. ನಾನೀಗ ಏನ್ ಮಾಡ್ತೀನಿ ಅಂದ್ರೆ ಸೂತ್ರದ ಸಹಾಯದಿಂದ ಬಿಡಿಸ್ತಾ ಇದ್ದೀನಿ, ಅಥವಾ ನೀವು 4×4=1 - 3 ಆ ಮೆಥಡ್ ಆಲ್ರೆಡಿ ತೋರಿಸಿರೋದ್ರಿಂದ ನಾನು ಸೂತ್ರದ ಸಹಾಯದಿಂದ ತೋರಿಸ್ತಿದ್ದೀನಿ. ಸೊ x = -b + √(b²-4ac)/2a ಅಂತ. ಸೊ ಮೈನಸ್ ಬಿ ಅಂದ್ರೆ ಫಸ್ಟ್ ಎ ವ್ಯಾಲ್ಯೂ ಏನು ಇಲ್ಲ, ಅದನ್ನ ಇಲ್ಲಿ ಬರ್ಕೊಳ್ತೀನಿ, ax² + bx + c = 0. ಅಲ್ಲಿ ಕೊಟ್ಟಿರೋದು x²-3x - 4 = 0, a = 1, b = -3, c = -4. ಸೊ ಈ ಸೂತ್ರಕ್ಕೆ ಅಪ್ಲೈ ಮಾಡಿ, ಮೈನಸ್ ಬಿ ಅಂದ್ರೆ -3, ಅದಕ್ಕೊಂದು ಮೈನಸ್ ಇದೆ, +r - √(b²) ಅಂದ್ರೆ -3² ಕ್ಲಿಯರ್ ಕಾಣಿಸ್ತಿದೆಯಲ್ಲ, -4, a ಅಂದ್ರೆ 1, c ಅಂದ್ರೆ -4 / 2×1, 2a ಅಂದ್ರೆ 2, -3 + √3=9, −±+4 / 16 / 2 2.
सो प्लस आर माइनस रूट आफ् इपत आगते डिवाइडेड बाय एरडु सारी प्लस बरीरी सारी माइनस बरीरी इदर वैल्यू ईद अरे ईद इपत अल्वा सो प्लस ईद बाय एरडु इन माइनस ईद बाय एरडु आगते सो इत एंटू एंटू बाय एरडु अरे एस्टागुत्ते नालकु उत्तर बरुत्ते इन ಐದರಲ್ಲಿ ಮೂರು ಕಳೆದ್ರೆ ಎಷ್ಟಾಗುತ್ತೆ ಎರಡು ಮೈನಸ್ ಎರಡು ಬೈ ಎರಡು ಎರಡು ಅಂದರೆ ಮೈನಸ್ ಒಂದು ಆಗುತ್ತೆ ಅಂದರೆ ನಾಲ್ಕು ಮೈನಸ್ ಒಂದು ಉತ್ತರ ಬಂತು ಸೊ ಆ ನಾಲ್ಕು ಮೈನಸ್ ಒಂದು ಅನ್ನೋದು ಆಪ್ಷನ್ ಏನಲ್ಲೇ ಇದೆ ಹಾಗಾಗಿ ಆ ಒಂದು ಆಯ್ಕೆ ಸರಿಯಾದ ಉತ್ತರ ಆಗುತ್ತೆ ಗೊತ್ತಾಯ್ತಲ್ಲ ತುಂಬ ಸಿಂಪಲ್ ಮತ್ತು ಈಸಿ ಕೂಡ ಹಾಗೆ ಈ ಲೆಕ್ಕವನ್ನು ನೀವು ಮಾಡಿ ಸೊ ಬಿಡಿಸ್ತೀರಾ x ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಟೆನ್ ಇದೆ ಆಪ್ಷನ್ಸ್ ಈ ಥರ ಇದೆ ಸೊ ಯಾವ ಆಪ್ಷನ್ ಸರಿಯಾದ ಉತ್ತರ ಬಿಡಿಸಿ ನನಗೆ x ವ್ಯಾಲ್ಯೂವನ್ನು ಕಂಡುಹಿಡಿದು ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದಲ್ಲಿ